ಸರ್ ಸ್ಪೀಕರ್ ಆಫ್ ಮಾಡಿ ಸರ್ ಸ್ಪೀಕರ್ ಸ್ಪೀಕರ್ ಔಟ್ ಸೈಡ್ ಬರೋದು ತುಂಬಾ ಚೆನ್ನಾಗಿರುತ್ತೆ ಮಾಡಿ ಸ್ಟಾರ್ಟ್ ಮಾಡಿ ಸ್ಟೂಡೆಂಟ್ ಸಿಸ್ಟಮ್ ರಾಜೇಂದ್ರ ಓಕೆ ವೆರಿ ಗುಡ್ ಮಾರ್ನಿಂಗ್ हेलो हेलो साउंड स्वल्प कड़मे इदे सर साउंड साउंड स्वल्प कड़मे इदे हेलो हाँ राजेंद्र गुड मॉर्निंग हेलो वेरी गुड मॉर्निंग सर साउंड कड़मे आयतला हाँ स्वल्प साउंड कड़मे इदे स्टार्ट माडबहुदा अनुमति कोट्रे ಖಂಡಿತವಾಗಿ ಸರ್ ಖಂಡಿತವಾಗಿ ಮಾಡಿ ಸೊ ಈಗ ನಮ್ಮಲ್ಲಿ ನೀವ್ ಎಂಟ್ರಿ ಡಾಕ್ಟರ್ ಶ್ರೇಯಸ್ ಕೃಷ್ಣನ್ ಅಂತ ಹೇಳಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಅವ್ರೀಗ ವೆಲ್ಕಮ್ ಮಾಡ್ತಾರೆ ಅಲ್ಲಿಂದ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಥ್ಯಾಂಕ್ ಯು ಸರ್ ಜೈ ಶ್ರೀ ಗುರುದೇವ್ ಶ್ರೀ ಕ್ಷೇತ್ರದ ಅಧಿದೇವತೆಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಪುರಸ್ಕೃತ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಸ್ಮರಣೆಯೊಂದಿಗೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 72ನೇ ಪೀಠಾಧ್ಯಕ್ಷರಾದ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಶ್ರೀಮಠದ ಸಾಧು ಸಂತರುಗಳಿಗೆ ನಮಸ್ಕರಿಸುತ್ತಾ ಇಂದು ನಮ್ಮ ಕಾಲೇಜಿನ ವಾಣಿಜ್ಯ ಮತ್ತು ನಿರ್ವಹಣಾ ಶಾಸ್ತ್ರ ವಿಭಾಗದ ವತಿಯಿಂದ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತರ್ಜಾಲ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಮೊದಲಿಗೆ ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಕಾಲೇಜಿನ ವಾಣಿಜ್ಯ ಶಾಸ್ತ್ರ ವಿಭಾಗಕ್ಕೆ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಡಾಕ್ಟರ್ ಶ್ರೇಯಸ್ ಕೃಷ್ಣ ಸರ್ ಅವರು ಜೈ ಶ್ರೀ ಗುರುದೇವ್ ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಪ್ರಸ್ತುತ ಪೀಠಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಮತ್ತು ಅನೇಕ ಸಾಧು ಸಂತರುಗಳ ಆಶೀರ್ವಾದದೊಂದಿಗೆ ಮೊಟ್ಟಮೊದಲಾಗಿ ಈ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಾನು ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಡಾಕ್ಟರ್ ರಾಜೇಂದ್ರ ಸರ್ ಅವರನ್ನು ಹೃದಯಪೂರ್ವಕವಾಗಿ ಆಹ್ವಾನ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸುಮಾರು 33 ವರ್ಷಗಳ ಕಾಲ ನಮ್ಮ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸಿದ್ದು ಹಲವಾರು ಸರ್ಕಾರಿ ವೃತ್ತಿಗಳನ್ನು ತಿರಸ್ಕರಿಸಿ ಉಪನ್ಯಾಸಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸದಾ ಸ್ಫೂರ್ತಿಯಾಗಿದ್ದಂತಹ ಸದ್ಯ ನಿವೃತ್ತಿ ಹೊಂದಿದ್ದು ವಿಶ್ರಾಂತರಾಗಿರುವಂತಹ ಹಲವು ಕಾರ್ಯಕ್ರಮಗಳಿಗೆ ಸದಾ ಸಹಕಾರಿಯಾಗಿರುವಂತಹ ಪ್ರೊಫೆಸರ್ ರಾಜೇಂದ್ರ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಥ್ಯಾಂಕ್ ಯು ಶ್ರೇಯಸ್
ಇನ್ನು ಎರಡನೆಯದಾಗಿ ಬಹಳ ಪ್ರಮುಖ ಮತ್ತು ಬಹಳ ಅತಿ ಮುಖ್ಯವಾದಂತಹ ಒಂದು ಸ್ವಾಗತ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ನಮ್ಮೆಲ್ಲರಿಗೂ ಸದಾ ಸ್ಫೂರ್ತಿಯ ಚಿಲುಮೆಯಾಗಿರುವಂತಹ ಡಾಕ್ಟರ್ ಬಿ ಕೆ ಲೋಕೇಶ್ ಸರ್ ಅವರಿಗೆ ನನ್ನ ಒಂದು ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಮತ್ತು ವಿಭಾಗದ ಎಲ್ಲ ಉಪನ್ಯಾಸಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ವೆಲ್ಕಮ್ ಸರ್. ಸೊ ಜೊತೆಗೆ ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಹಾಗೂ ನನ್ನ ಸಹೋದ್ಯೋಗಿಗಳಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಎಂ ಕೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಓನ್ ಅಲ್ಲ. ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಶ್ರೇಷ್ ಕೃಷ್ಣ ಸರ್ ಅವರಿಗೂ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಸಹಕಾರಿಯಾಗಿರುವಂತಹ ನಮ್ಮ ನೆಚ್ಚಿನ ಗುರುಗಳು ಅಂತಲೇ ಹೇಳ್ಬೋದು ಪ್ರೊಫೆಸರ್ ರಾಜೇಂದ್ರ ಸರ್ ಅವರು ಕಾರ್ಯಕ್ರಮದ ಬಗ್ಗೆ ವಿಶೇಷವಾದಂತಹ ಉಪನ್ಯಾಸವನ್ನು ನೀಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದೆ. ಥ್ಯಾಂಕ್ ಯು ತ್ರಿವೇಣಿ. ಥ್ಯಾಂಕ್ ಯು ಸರ್. I extend my thanks to Dr. B. K. Lokesh sir for giving an opportunity to speak to our students. And this is the second time I am going to take the online classes to our students. ನನಗೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ನಮ್ಮ ಪ್ರಾಂಶುಪಾಲರು ನಮಗೆ ಒಂದೊಂದು ಅಸೈನ್ಮೆಂಟ್ ಕೊಡ್ತಾ ಇದ್ದಾರೆ. ನನಗೂ ಬೇಸರ ಆಗಬಾರ್ದಲ್ಲ ನಿವೃತ್ತಿ ಜೀವನ ಅಂತೇಳಿ ನಮ್ಮ ಹುಡುಗರ ಜೊತೆ ಮಾತನಾಡುವಂಥ ಅವಕಾಶವನ್ನು ಕಲ್ಪಿಸಿದ್ದಾರೆ. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಐ ಆಮ್ ಆಲ್ವೇಸ್ ಹ್ಯಾಪಿ ಟು ಪಾರ್ಟಿಸಿಪೇಟ್ ಎನಿ ಪ್ರೋಗ್ರಾಮ್ ಆಫ್ ಅವರ್ ಕಾಲೇಜ್ ಆ್ಯಂಡ್ ಟು ಸ್ಪೀಕ್ ಟು ಅವರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸರ್. ಕ್ಯಾನ್ ಐ ಕಂಟಿನ್ಯೂ ಮೈ ಪ್ರೆಸೆಂಟೇಷನ್ ಸರ್? ಪ್ಲೀಸ್ ಗೋ ಅಹೆಡ್ ಸರ್. ಪ್ಲೀಸ್ ಸರ್, ಪ್ಲೀಸ್ ಪ್ಲೀಸ್. Okay, can you see the presentation, sir? Yes, sir. Okay. Please start. The today's topic for my presentation is the assessment of individual income and the tax liability. And this is the one of the topics, very important topics for second become students. That is the assessment of individual income and tax liability. See, this is a very important topic which you have to know how to calculate the income of an individual and how to calculate the tax liability of an individual. Before going to take up the assessment of individual income and tax liability, let us try to know certain important aspects, that is the steps in assessment of individual income. The first thing is, that is the residential status of an individual. This is very important before going to assess the individual income and the tax liability of an individual person. Now, how to decide the residential status of an individual? You already know, you have already studied in third semester in basic concepts, how to determine the residential status of an individual. This is very important because depending upon the residential status, we decide the total income and tax liability of an individual. The total income and tax liability fluctuates depending upon the residential status. For this purpose, section 6 is the relevant section, and as per section 6 subsection 1 and subsection 6, we have the four rules. You already know, the second become students already studied how to determine the residential status of an individual. By applying these four rules, we can determine whether an individual is an ordinarily resident
not ordinary resident or non-resident. As we all know, that is, ordinarily residents will have to pay more tax than not ordinarily resident or non-resident. Yes, it has gone. I think presentation is gone. Hello? Hello, Manjunath? Sir. My presentation has gone. I am not seeing that one. ನೋಡ ಆಗ್ತಾ ಇಲ್ಲ ಅದನ್ನ ಸರ್ ಬರ್ತಿದೆ ಸರ್ ಇಲ್ಲ ನನಗೆ ಕಾಣಿಸ್ತಾ ಇಲ್ವಲ್ಲ ನನಗೆ ಕಾಣ್ತಾ ಇಲ್ಲ ಈಗ ಹೊರಟೈತೆ ಅದು ಬರ್ತಿದೆಯಲ್ಲ ಸರ್ ನಿಮಗೆ ಕಾಣ್ತಾ ಇದೆ ಬಟ್ ನನಗೆ ಕಾಣಬೇಕಲ್ಲ ಪಿಪಿಟಿ ಇದೆಯಲ್ಲ ಸರ್ ಅದು ಕ್ಲಿಕ್ ಮಾಡ್ಕೊಳ್ಳಿ ಈ ಸ್ಟಾಪ್ ಶೇರಿಂಗ್ ಆಪ್ಷನ್ ಅಂತ ಇದೆ ಸ್ಟಾಪ್ ಅದು ಹೇಗೆ ಹೋಯ್ತು ಅಂತ ಗೊತ್ತಾಗಲಿಲ್ಲ ಸರ್ ಎಸ್ಕೇಪ್ ಕೀ ಹೊಡಿರಿ ಸರ್ ಎಸ್ಕೇಪ್ ಹೊಡೆದು ಇದಕ್ಕಿದಾಗೆ ಹೊರಟೈತಲ್ಲ ಅಂತ ಒಂದ್ ನಿಮಿಷ ಅಲ್ಲಿ ಏನಾಯ್ತು ಸರ್ ಪಿಪಿಟಿ ಹೋಯ್ತು ಈಗ ಪಿಪಿಟಿ ಮತ್ತೆ ಜಾಯ್ನ್ ಆಗಿ ಸರ್ ಆಯ್ತಾಯ್ತು ಬಂದೆ ನೋಡಿ ಬರ್ತಿದೆ ಸರ್ ಓಕೆ Yes, the residence status is very important. Based on that, we calculate the total income and tax liability of an individual. The another step is, that is, compute the income of each head. There are five heads of income, that is, five sources of income. Income from salary, income from house property, income from business and profession, income from capital gains, and income from other sources. Again, it has gone. Manju, matte otaito do. Yen aagta ide anta gothagta illa. Sir, laptop charge ga kidira nodi sir. Yes, yes, charge alli ide. Disconnect aayti ga adu PPT. Illa, avudu, adu idkidage otagutala anta. Sir, on kelsa madi sir. Oh, namge. ಅದ್ ಕಳ್ಸ್ಕೊಟ್ಟಿದ್ರೆ ನಾ ಇಲ್ಲಿಂದನೇ ಡಿಸ್ಪ್ಲೇ ಮಾಡ್ತಿದ್ದೆ ನೋಡಿ ಈಗ ಸರ್ ಬರ್ತಿದೆ ಮತ್ತೆ ಇದಕ್ಕಿದಾಗೆ ಹೊರಟೋಗುತ್ತಲ್ಲ ಅಂತ ಇಲ್ಲ ಇಲ್ಲ ನಾನೇನು ಮುಟ್ತಾನೆ ಇಲ್ಲ ಓಕೆ ಅನದರ್ ಪಾಯಿಂಟ್ ಈಸ್ ದಟ್ ಕಂಪ್ಯೂಟ್ ದಿ ಇನ್ಕಮ್ ಆಫ್ ಈಚ್ ಹೆಡ್ ದೇರ್ ಆಸ್ ಐ ಟೋಲ್ಡ್ ಯು ದಟ್ ಈಸ್ ದೇರ್ ಆರ್ ಫೈವ್ ಸೋರ್ಸಸ್ ಆಫ್ ಇನ್ಕಮ್ ಆರ್ ಫೈವ್ ಹೆಡ್ಸ್ ಆಫ್ ಇನ್ಕಮ್ ದಟ್ ಈಸ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್ income from capital gains and income from other sources. Already you have studied all these five heads of income. But while calculating each head of income, you have to allow certain deductions which are pertaining to the each head of income. For example, in case of income from salary, there is a deductions under section 16, that is the standard deductions, professional tax, deduction on entertainment allowances. Likewise, there are certain deductions which are pertaining to each head of income. While calculating the income of each head, we have to allow certain deductions. Okay, the deduction, for example, in case of house property, we will allow certain deduction under section 24. Likewise, while calculating each head of income, we have to allow certain deductions which are related to each head of income. Thereby, you can get the income of each head. The next point is that is exempted income. While calculating the income of each head, we have to allow certain exempted income. That means exempted incomes are ignored. Certain incomes are partly exempted or fully exempted. In case of allowances, partly exempted, fully exempted, or fully taxable allowances. Likewise, while calculating each head of income, what are the exempted incomes available to each head of income, that we have to know, because these are ignored, these are omitted from the income of each head. After knowing the exempted income, you can arrive the income of each head. Another point is that is clubbing of income. This is also very important. Sometimes the individual can transfer certain property to spouse or minor children.
So that means in order to avoid the income tax, any person can transfer the property to his wife or his children. Thereby you can avoid the income tax. It has not happened. It is against to the income tax rules. So that if anybody who has transferred the property to his spouse or children, that should be included to his income, and thereby the tax is calculated. And compute the gross total income. After knowing all those things, we get the total of each head of income. The aggregate of the income of each head is called gross total income. So you must very clear in this regard, what is gross total income and what is total income, isn't it? The gross total income is the total of all the 5 heads of income before deduction, that is section 80C to 80U. Before deduction, the total of all the 5 heads of income is going to be called as gross total income. And compute the total income after deduction from section 80C to 80U. That is, the total income is arrived after giving deduction from 80C to 80U. And lastly, calculate the income tax on total income. So when you are going to calculate the income tax on total income, if your income exceeds rupees 2,50,000, in case of senior citizen, 3 lakhs. In case of very senior citizen, 5 lakhs. So then only you have to pay the income tax. Otherwise, if your income below 2,50,000 or 3 lakh or 5 lakh, you need not pay any income tax. So this is the steps in assessment of individual income. The next point, this statement gives you the total income and tax liability. See, as I told you, that is, there are 5 sources of income. And total of these 5 sources of income, we call it as gross total income. Again, by giving deduction, section 80C to 80U, we will get total income. Just now I told you, that is, what is the difference between the gross total income and total income. Gross total income is the total of all the 5 heads of income before deduction. Total income is the total of all the 5 heads of income after deduction. So what are the important deductions which are applicable to individual? Deduction from gross total income, 80C to 80U. There are many deductions are available to an individual, and I have taken certain important deductions which are applicable to individual, most applicable to individual. For example, ATC. ATC is a very important section under which there are many savings which are eligible for deductions. That is LIC, PF, tuition fees, housing loan principal, like that. So this is mostly applicable to individual or salaried employee. And 83C, pension fund. So any amount can be saved under this scheme, pension fund of the LIC or some other insurer. And ATCCD, pension scheme of the central government. This is the scheme, pension scheme notified by the central government, under which you can save the money. In this section also you can get the deductions. And ATCCE, limit of rupees 1,50,000. There's a limit of rupees 1,50,000. Altogether, ATC, ATCCC, ATCCD, altogether, your savings should not be more than 1,50,000. You can save any amount of the savings, but the limit is fixed up to rupees 1,50,000. Beyond 1,50,000, you can't get the deduction. That is the limit fixed by the ATCCE. Andre, ATC, ATCCC, ATCCD nalli muru section alli neevu enu ulthaya madirthiri, aa muru amount gunu ondu limit hakirthara ATCCE nalli. Aa muru section alli ulthaya madidanta motta 1.5 lakh rupay varigina mottakke matra nimge deduction sigutte. ಅದನ್ನ ATCCEನಲ್ಲಿ ಹೇಳ್ತಾರೆ. ಓಕೆ, ದೆನ್ ATD ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ, ATDD ಡಿಸೇಬಲ್ಡ್ ಡಿಪೆಂಡೆಂಟ್,
specified DCZ, ATDDB, ATE, interest paid on housing loan education, education loan, higher education loan, and ATBB, interest paid on loan to purchase the electric vehicles, and ATG donations, ATTTA, interest on SB account rupees up to rupees 10,000, ATTDB, senior citizen up to rupees 50,000. After all these deductions, you will get the total income. If your total income is more than 2,50,000, well, you have to pay the income tax. That's how we are going to calculate the total income, gross total income. The next presentation is computation of tax liability. How to compute the tax liability? So as I told you, that is, if your income exceeds rupees 2,50,000, well, you have to pay income tax. Then how to compute the tax liability? Here is the tax payable on total income. You have to calculate the tax payable. There are two scheme of taxation now. That is old scheme and new scheme. I will tell you later on. First, we have to calculate the tax on total income. And after that, we have to allow rebate under section 87A. If the total income is less than rupees 5 lakh. Rebate is allowed under section 87A if the total income less than rupees 5 lakh. Then add surcharge if applicable. If your total income more than 50 lakhs, well, you have to pay the surcharge. And then health and education cess at the rate of 4%. It is calculated on both surcharge and income tax. Then less relief under section 89. Relief, normally you are not going to deal with the relief 89. When you are receive the advance salary or arrears of salary, you have to pay more tax because the last year salary you are receiving now. By receiving the last year salary during the present previous year, you may be required to pay more tax because the rates 5%, 20% or 30%. If you receive last year income during the current year, naturally you have to pay more tax at the rate of 20% or 30%. If it was received in the last year itself, your tax rate was less. So that's the reason why you are giving the relief. But normally you are not going to deal with this relief. Then the tax payable on total income, you will get the tax finally. After all this adjustment, the tax payable on total income is arrived less tax deducted source. Suppose if you are a salaried employee, every month the tax is deducted out of your salary. After deducting the tax, you know, the salary is dispersed to the employee. So that is the responsibility of the drawing officer. The tax so deducted out of your salary, that is to be deducted now. But because you are already paid, you know, so that's why it is deducted. Tax collected at source. Sometimes tax is collected at source, you know, and that is also deductible. And tax paid in advance. If your tax liability is more than 10,000, you have to pay advance tax. So that any advance tax paid by the SSC, that is deducted now. So after all these adjustments, you arrive what we call the tax payable or refundable. So tax, yes, to pay maadbekagutte neevu annad gottagutte konenalli athwa nim jaasti maadidre tax jaasti kodidre adu nimge refund aagutade. So tax payable or refundable. Then look at the deduction under section 80C. It's a very important section which is applicable to individual and HEF, Hindu undivided family. So what are the schemes available under section 80C to claim the deduction under this section? See, LIC premium on the life of self, spouse and children. You can take the LIC on your life or your spouse or children. So that is eligible for deduction under section 80C. The actual premium or 20% of the policy amount, whichever is less, if policy is taken before 1/4/2012. Policy na new 1/4/2012 hinde takkondidre new kattuvanta premium athava nimma policy amount sum assured anta irutte adalli 20%
ಅಥವಾ ನೀವು ಕಟ್ಟುವಂಥ ಪ್ರೀಮಿಯಮು ಯಾವುದು ಕಡಿಮೆ ಇದೆ ಅದನ್ನ ಡಿಡಕ್ಷನ್ ಮಾಡೋದಿಲ್ಲ. ಆಕ್ಚುಯಲ್ ಪ್ರೀಮಿಯಂ ಪೇಯ್ಡ್ ಆ 20% ಆಫ್ ದಿ ಪಾಲಿಸಿ ಅಮೌಂಟ್. ಫಾರ್ ಎಕ್ಸಾಂಪಲ್ ಪಾಲಿಸಿ ಅಮೌಂಟ್ ಏನಾಗಿರುತ್ತೆ 5 lakh ಇರುತ್ತೆ, ಅದರಲ್ಲಿ 20% ಅಂತಂದ್ರೆ 20% ಅಂದರೆ 1 lakh ಆಗುತ್ತೆ. ನೀವು ಆ್ಯಕ್ಚುಯಲ್ ಪ್ರೀಮಿಯಮ್ 50,000 ಕಟ್ಟಿರ್ತೀರಿ, ಆಗ ಆ್ಯಕ್ಚುಯಲ್ ಪ್ರೀಮಿಯಮ್ 50,000 ಮಾತ್ರ ನಿಮಗೆ ಡಿಡಕ್ಷನ್ ಕೊಡಲಾಗುತ್ತೆ. ಸೊ ದಟ್ ಇಸ್ ದ ರಿಸ್ಟ್ರಿಕ್ಷನ್ಸ್ ಇಂಪೋಸ್ಡ್. ಆ್ಯಂಡ್ ಆ್ಯಕ್ಚುಯಲ್ ಪ್ರೀಮಿಯಮ್ ಆರ್ 10% ಆಫ್ ದಿ ಪಾಲಿಸಿ ಅಮೌಂಟ್ ವಿಚ್ ಎವರ್ ಇಸ್ ಲೆಸ್ ಇಫ್ ದಿ ಪಾಲಿಸಿ ಇಸ್ ಬೀಂಗ್ ಟೇಕನ್ ಆಫ್ಟರ್ 1/4/2012 2012 ನಂತರ ನೀವು ಪಾಲಿಸಿ ಮಾಡಿಸ್ಕೊಂಡಿದ್ರೆ ನಿಮ್ಮ ಪಾಲಿಸಿ ಅಮೌಂಟ್ನಲ್ಲಿ 10% ಅಥವಾ ನೀವು ಕೊಡುವಂಥ ಪ್ರೀಮಿಯಮ್ ಯಾವ್ದು ಕಡಿಮೆ ಇದೆ ಅದನ್ನು ಡಿಡಕ್ಷನ್ ತಗೋತೀರಿ. ಇನ್ ಕೇಸ್ ಆಫ್ ಡಿಸೇಬಲ್ಡ್ ಪರ್ಸನ್ ಆಫ್ ಡಿಸೇಬಲ್ಡ್ ಪರ್ಸನ್ ಆ್ಯಕ್ಚುಯಲ್ ಪ್ರೀಮಿಯಮ್ ಆರ್ 15% ಆಫ್ ದಿ ಪಾಲಿಸಿ ಅಮೌಂಟ್ ವಿಚ್ ಎವರ್ ಇಸ್ ಲೆಸ್ ಈ ಪಾಲಿಸಿ ಇಸ್ ಟೇಕನ್ ಆಫ್ಟರ್ 1/4/2012 ಡಿಸೇಬಲ್ಡ್ ಪರ್ಸನ್ ಆಗಿದ್ರೆ ಹ್ಯಾಂಡಿಕ್ಯಾಪ್ಡ್ ಆಗಿರೋದು ಅಥವಾ ಬ್ಲೈಂಡ್ ಆಗಿದ್ರೆ ಅಥವಾ ಮೆಂಟಲಿ ರಿಟಾರ್ಡೆಡ್ ಆಗಿದ್ರೆ ಅಂಥವ್ರ ಮೇಲೆ ಪಾಲಿಸಿ ತಗೊಂಡಾಗ 1/4/2013 ನಂತರ ತಗೊಂಡಿದ್ರೆ 15% ಆಫ್ ದಿ ಸಮ್ ಅಶ್ಯೂರ್ಡ್ ಆರ್ ಆ್ಯಕ್ಚುಯಲ್ ಪ್ರೀಮಿಯಮ್ ವಿಚ್ ಅವರ್ ಈಸ್ ಲೆಸ್ ದಟ್ ಈಸ್ ಟು ಬಿ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ದಿಸ್ ಸೆಕ್ಷನ್. ದೆನ್ ಆಫ್ಟರ್ ದಟ್ ಸೆಲ್ಫ್ ಕಾಂಟ್ರಿಬ್ಯೂಷನ್ ಟು ಎಸ್ ಪಿ ಎಫ್ ಆರ್ ಪಿ ಎಫ್ ಪಿ ಪಿ ಎಫ್ ಸ್ಟ್ಯಾಟ್ಯುಟರಿ ಪ್ರಾವಿಡೆಂಟ್ ಫಂಡ್ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಸೆಲ್ಫ್ ಕಾಂಟ್ರಿಬ್ಯೂಷನ್ ಟು ಅಪ್ರೂವ್ಡ್ ಸೂಪರ್ ಅನ್ವೇಷನ್ ಫಂಡ್ ಪರ್ಚೇಸ್ ಆಫ್ ಎನ್ ಎಸ್ ಸಿ 8th and 9th ಇಶ್ಯೂಸ್ ಯು ಕ್ಯಾನ್ ಪರ್ಚೇಸ್ ದಿ ಎನ್ ಎಸ್ ಸಿ ಐದರ್ ಇನ್ ದಿ ಪೋಸ್ಟ್ ಆಫೀಸ್ ಯುನೋ ಎನಿ ಪೋಸ್ಟ್ ಆಫೀಸ್ ದೆನ್ ಅಕ್ರೂಡ್ ಇಂಟ್ರೆಸ್ಟ್ ಆನ್ ಎನ್ ಎಸ್ ಸಿ 8th and 9th ಇಶ್ಯೂಸ್ ನೀವು ಎನ್ ಎಸ್ ಸಿ ಏನು ಪರ್ಚೇಸ್ ಮಾಡಿರ್ತೀರಿ ಒನ್ಸ್ ಇನ್ 6 months ಇಂಟ್ರೆಸ್ಟ್ ಬರುತ್ತೆ ಬಟ್ ದಿ ಅಮೌಂಟ್ ವಿಲ್ ಬಿ ಗಿವನ್ ಆಫ್ಟರ್ ದಿ ಸರ್ಟನ್ ಪೀರಿಯಡ್ 6 ವರ್ಷ 7 ವರ್ಷ ಆದಮೇಲೆ ನಿಮಗೆ ಅಮೌಂಟ್ ವಾಪಸ್ ಮಾಡ್ತಾರೆ. ಅಲ್ಲಿ ತನಕ ನೀವು ಅರ್ನ್ ಮಾಡಿರ್ತಕ್ಕಂಥ ಇಂಟ್ರೆಸ್ಟು ರೀಇನ್ವೆಸ್ಟ್ಮೆಂಟ್ ಆಗುತ್ತೆ, ಅದು ಕೂಡ ಡಿಡಕ್ಷನ್ ನೀವು ಉಳಿತಾಯ ಮಾಡಿದ್ದೀರಿ ಅಂಥೇಳಿ ಅದು ಕೂಡ ಡಿಡಕ್ಷನ್ ಸಿಗುತ್ತೆ. ಅಕ್ರೂಡ್ ಇಂಟ್ರೆಸ್ಟ್ ಆನ್ ಎನ್ ಎಸ್ ಸಿ ಆನ್ 8th and 9th ಇಶ್ಯೂಸ್ ಕಾಂಟ್ರಿಬ್ಯೂಷನ್ ಇನ್ ದ ನೇಮ್ ಆಫ್ ಸೆಲ್ಫ್ ಸ್ಪೌಸ್ ಆರ್ ಚಿಲ್ಡ್ರನ್ ಇನ್ ದಿ ಯುನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಆಫ್ ಯು ಟಿ ಐ ಎಲ್ ಐ ಸಿ ಮ್ಯೂಚುವಲ್ ಫಂಡ್ ಎಲ್ ಐ ಸಿ ಅಥವಾ ಯು ಟಿ ಐ ಮ್ಯೂಚುವಲ್ ಫಂಡ್ ಅಂತ ಇರುತ್ತೆ, ಅಲ್ಲಿ ಕೂಡ ನೀವು ಯೂನಿಟ್ಸ್ ಪರ್ಚೇಸ್ ಮಾಡ್ಬೋದು. ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನಲ್ಲಿ ನೀವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಹಣಕ್ಕೆ ಎ ಟಿ ಸಿನಲ್ಲಿ ಡಿಡಕ್ಷನ್ ಸಿಗುತ್ತೆ. ಕಾಂಟ್ರಿಬ್ಯೂಷನ್ ಟು ಆನ್ಯೂಟಿ ಪ್ಲಾನ್ ಆಫ್ ಎಲ್ ಐ ಸಿ ಆರ್ ಎನಿ ಅದರ್ ಇನ್ಶೂರೆನ್ಸ್ ನೋಟಿಫೈಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಟು ಎನಿ ಯೂನಿಟ್ ಆಫ್ ಮ್ಯೂಚುವಲ್ ಫಂಡ್ ನೋಟಿಫೈಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫೈ ಮಾಡಿರ್ತಕ್ಕಂಥ ಯಾವುದೇ ಮ್ಯೂಚುವಲ್ ಫಂಡಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಓಕೆ, ಕಾಂಟ್ರಿಬ್ಯೂಷನ್ ಟು ಎನಿ ಪೆನ್ಷನ್ ಫಂಡ್ ಸೆಟ್ ಅಪ್ ಬೈ ದಿ ಮ್ಯೂಚುವಲ್ ಫಂಡ್ ನೋಟಿಫೈಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಆಫ್ ಎನಿ ಪೆನ್ಷನ್ ಫಂಡ್ ಸೆಟ್ ಅಪ್ ಬೈ ದಿ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಟ್ಯೂಷನ್ ಫೀಸ್ ಫಾರ್ 2 children ಟು ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ವಾಟ್ ಯು ಆರ್ ಪೇಯಿಂಗ್ ಟ್ಯೂಷನ್ ಫೀಸ್ ಯುನೋ ಈವನ್ ಇನ್ ಅವರ್ ಕಾಲೇಜ್ ಯು ಆರ್ ಪೇಯಿಂಗ್ ಟ್ಯೂಷನ್ ಫೀಸ್ ವಾಟ್ ಎವರ್ ದಿ ಟ್ಯೂಷನ್ ಫೀಸ್ ಯು ಆರ್ ಪೇಯ್ಡ್ ದಟ್ ಈಸ್ ಅಲೌಡ್ ಆಸ್ ಎ ಡಿಡಕ್ಷನ್ ಅಂಡರ್ ಸೆಕ್ಷನ್ 8C ಇನ್ ಯುವರ್ ಪೇರೆಂಟ್ಸ್ ಇನ್ಕಮ್ ರೈಟ್ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಪ್ರಿನ್ಸಿಪಲ್ ಡೆಪಾಸಿಟ್ ವಿತ್ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಪ್ರಿನ್ಸಿಪಲ್ ಇಯರ್ ವೆನ್ ಯು ಟೇಕ್ ದಿ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ಆರ್ ಪರ್ಚೇಸ್ ಆಫ್ ದಿ ಹೌಸ್ ಯು ಆರ್ ಪೇ ಯು ಆರ್ ರೀಪೇಯಿಂಗ್ ದಿ EMI ವಿಚ್ ಕನ್ಸಿಸ್ಟ್ಸ್ ಬೋತ್ ಪ್ರಿನ್ಸಿಪಲ್ ಅಮೌಂಟ್ ಆ್ಯಂಡ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಪೇಯಬಲ್ ಈಸ್ ಅಲೌಡ್ ಆಸ್ ಎ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ವೈಲ್ ಕ್ಯಾಲ್ಕುಲೇಟಿಂಗ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ರೈಟ್ ಬಟ್ ಪ್ರಿನ್ಸಿಪಲ್ ಅಮೌಂಟ್ ಈಸ್ ಡಿಡಕ್ಟಬಲ್ ಅಂಡರ್ ಸೆಕ್ಷನ್ 8C ನೀವು ಹೌಸಿಂಗ್ ಲೋನ್ ತಗೊಂಡದ್ದು ರೀಪೇಮೆಂಟ್ ಮಾಡಿದಾಗ ನಿಮಗೆ ಅಸಲು ಮೊತ್ತಕ್ಕೆ ಅಸಲು ಏನು ನೀವು ರಿಪೇ ಮಾಡ್ತೀರಿ ಪ್ರಿನ್ಸಿಪಲ್ ಅಮೌಂಟ್ ಏನು ರಿಪೇ ಮಾಡ್ತೀರಿ ಅದನ್ನು 8C ಕ್ಲೈಮ್ ಮಾಡ್ತೀರಿ ಡಿಡಕ್ಷನ್ ಆಗಿ. ಅದ್ರ ಮೇಲೆ ಇಂಟ್ರೆಸ್ಟನ್ನ ನೀವು ಹೌಸ್ ಪ್ರಾಪರ್ಟಿ ಸೆಕ್ಷನ್ 24 ಕ್ಲೈಮ್ ಮಾಡ್ಬೋದು. ಡೆಪಾಸಿಟ್ ವಿತ್ ಸೆಂಟ್ರಲ್ ಬ್ಯಾಂಕ್ಸ್ ಫಾರ್ ದ ಪೀರಿಯಡ್ ಆಫ್ 5 years ಸಬ್ಸ್ಕ್ರಿಪ್ಷನ್ ಟು ಸಚ್ ಬಾಂಡ್ಸ್ ಇಶ್ಯೂಡ್ ಬೈ ದಿ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆಫ್ ರೂರಲ್ ಡೆವಲಪ್ಮೆಂಟ್ ಡೆಪಾಸಿಟ್ ಇನ್ 5 year ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಅಕೌಂಟ್ ಡೆಪಾಸಿಟ್ ಇನ್ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ 2004 ಡೆಪಾಸಿಟ್ ಇನ್ ಪಬ್ಲಿಕ್ ಸೆಕ್ಟರ್ ಕಂಪನಿ ಎಂಗೇಜ್ಡ್ ಇನ್ ಪ್ರೊವೈಡಿಂಗ್ ಲಾಂಗ್ ಟರ್ಮ್ ಫೈನಾನ್ಸ್ ಫಾರ್ ಕನ್ಸ್ಟ್ರಕ್ಷನ್ ಸಬ್ಸ್ಕ್ರಿಪ್ಷನ್ ಟು ಈಕ್ವಿಟಿ ಶೇರ್ಸ್ ಆರ್ ಡಿಬೆಂಚರ್ ಆಫ್ ಪಬ್ಲಿಕ್ ಕಂಪನಿ ಆ್ಯಂಡ್ ಡೆಪಾಸಿಟ್ ಇನ್ ಸುಕನ್ಯಾ ಸಮೃದ್ಧಿ ಅಕೌಂಟ್. ಸೊ ದೀಸ್ ಆರ್ ಆಲ್ ದಿ ವೆರಿ ಇಂಪಾರ್ಟೆಂಟ್ ಯುನೋ ಸೇವಿಂಗ್ ಸ್ಕೀಮ್ಸ್ ಐ ಹ್ಯಾವ್ ಟೇಕನ್ ಫಾರ್ ಡಿಸ್ಕಷನ್
And the lastly, whatever the savings you have made under this scheme, you know, that actual amount of savings or maximum rupees 1,50,000, whichever is less, that will be allowed as a deduction under section 80C. The maximum deduction is 1,50,000. Then see the deduction under section 83C. Who is going to get the deduction under this section? An individual. Regarding contribution to pension fund of the LIC of India or any other insurer. See, pension fund set up by the LIC or any insurance company. In this scheme, anybody can save the amount. So that is eligible for deduction under section 83C. Then quantum of deduction, actual amount or 1,50,000, whichever is less. The maximum rupees 1,50,000. So deduction under section 80CD, who is entitled to deduct? That is for individual only it is available. Deduction regarding contribution to pension scheme of the central government. There are certain schemes framed by the central government, pension scheme of the central government, under which you can save the amount in this scheme, and that is eligible for deduction under section 80CD. Deduction, 10% of the salary, amount deposited, whichever is less. So whatever the amount deposited, that is compared with 10% of your salary, the lesser amount will be deductible. Other individual up to 20% of the GTI, gross total income. Then the deduction under section 80CE, the aggregate amount of deduction under section 80CC and 80CD shall not exceed rupees 1,50,000. This point I have already told you. Under section 80CE, the deduction is limited to rupees 1,50,000. That means whatever the savings under section 80C, 80CC and 80CD, all together, the limit should be fixed up to rupees 1,50,000. ನೀವು ಉಳಿತಾಯ ಮಾಡಿರ್ತಕ್ಕಂಥ ಎ ಟಿ ಸಿನಲ್ಲಿ 80CC ಮತ್ತು 80CD ಉಳಿತಾಯ ಮಾಡಿರ್ತಕ್ಕಂಥ ಅಷ್ಟು ಮೊತ್ತಕ್ಕೆ ಲಿಮಿಟ್ ಹಾಕಿರ್ತಾರೆ 80CC ಅದು 1,50,000 ರುಪೀಸ್ವರೆಗೆ ಮಾತ್ರ ನಿಮಗೆ ಡಿಡಕ್ಷನ್ ಸಿಗೋದು ಅಂತ ಹೇಳಿ. ಆ್ಯಂಡ್ ದಿ ಅಮೌಂಟ್ ಕಾಂಟ್ರಿಬ್ಯೂಟೆಡ್ ಬೈ ದಿ ಎಂಪ್ಲಾಯರ್ ಅಂಡರ್ ಸೆಕ್ಷನ್ 80CC ಶಲ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ದಿ ಲಿಮಿಟ್ ಆಫ್ ರುಪೀಸ್ 1,50,000. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಕೂಡ ಇರುತ್ತೆ 80CD. That is not included in the limit of rupees 1,50,000. Then the deduction under section 80D, who is entitled to deduction? Individual and HUF. Deductions regarding medical insurance premium. See, an individual or any member of the HUF insured is health to meet certain unexpected expenses during the sickness. Once for all, 2 lakh, 3 lakhs comes to an expenditure to protect our health, so that we have to insure our life. When you insure your life, if anything happened, the insurance company will bear the expenditure. So that is the purpose why we are go for section 80D. See, the quantum of deduction, premium paid or for self, spouse, dependent children up to rupees 25,000. ನೋಡಿ, ನಿಮ್ಮ ಹೆಲ್ತ್ ಅನ್ನು ಇನ್ಶೂರ್ ಮಾಡಿ ನೀವೇನು ಪ್ರೀಮಿಯಂ ಕೊಡ್ತೀರಾ, ಆ ಪ್ರೀಮಿಯಂ ಮೊತ್ತ ಅಥವಾ 25,000 ರೂಪಾಯಿ ಯಾವುದು ಕಡಿಮೆ ಇದೆ ಅದನ್ನ ಡಿಡಕ್ಷನ್ ಆಗಿ ತಗೊಳ್ಬೋದು. ಪ್ರೀಮಿಯಂ ಪೇಯ್ಡ್ ಫಾರ್ ಪೇರೆಂಟ್ಸ್, ದೇರ್ ಇಸ್ ಎ ಸಪರೇಟ್ ಡಿಡಕ್ಷನ್ ಫಾರ್ ಪೇರೆಂಟ್ಸ್. ಈಗ ಒಬ್ಬ ಇಂಡಿವಿಜುವಲ್ ಎಂಪ್ಲಾಯಿ ಅವನ ಪೇರೆಂಟ್ಸ್ ಮೇಲೂ ಕೂಡ ಇನ್ಶೂರ್ ಮಾಡ್ಬೋದು, ಅವ್ರ ಲೈಫ್ನ ಇನ್ಶೂರ್ ಮಾಡಿ ಪ್ರೀಮಿಯಂ ಕಟ್ಬೋದು. ಅದು ಕೂಡ ಪ್ರತ್ಯೇಕವಾಗಿ 25,000 ರುಪೀಸ್ನ ಡಿಡಕ್ಷನ್ ಸಿಗ್ಬೋದು ನಿಮಗೆ. ಹಾಗೆ ಇನ್ ಕೇಸ್ ಆಫ್ ಎಚ್ ಯು ಎಫ್, ಪ್ರೀಮಿಯಂ ಪೇಯ್ಡ್ ಫಾರ್ ಎನಿ ಮೆಂಬರ್ ಆಫ್ ದಿ ಫ್ಯಾಮಿಲಿ ಅಪ್ ಟು ರುಪೀಸ್ 25,000 ಈಸ್ ಆಲ್ಸೋ ಡಿಡಕ್ಟಬಲ್. ಸಿ, ಎಚ್ ಯು ಎಫ್ನಲ್ಲಿ ಯಾವುದೇ ಮೆಂಬರ್ಗೆ ಇನ್ಶೂರ್ ಮಾಡಿ ಅವ್ರು ಕಟ್ಟುವಂಥ ಪ್ರೀಮಿಯಂ ಏನಿದೆ ಅದನ್ನ ಅಪ್ ಟು 25,000 ರುಪೀಸ್ ಡಿಡಕ್ಷನ್ ತೊಗೋಬೋದು. ಇನ್ ಕೇಸ್ ಆಫ್ ಸೀನಿಯರ್ ಸಿಟಿಸನ್, ರುಪೀಸ್ 50,000 ಇನ್ಸ್ಟೆಡ್ ಆಫ್ ರುಪೀಸ್ 25,000. ಸೀನಿಯರ್ ಸಿಟಿಸನ್ ಅಂದರೆ ಮೋರ್ ದೆನ್ 60 ಇಯರ್ಸ್ ಆಗಿದ್ರೆ ಅವ್ರಿಗೆ 25,000 ಬದಲು 50,000 ರುಪೀಸ್ ವರ್ಗ ತನಕ ಡಿಡಕ್ಷನ್ ಸಿಗುತ್ತೆ.
and premium should be paid by any mode of payment other than cash. Not a cash payment is not eligible. If you pay the premium through cash, it is not eligible for deduction. Any other mode other than cash. ನಗದು ಬಿಟ್ಟು ಬೇರೆ ಯಾವುದೇ ವಿಧಾನದಲ್ಲಿ ನೀವು ಪೇಮೆಂಟ್ ಮಾಡಿದ್ರೆ ಡಿ ಡಿ ಆಗ್ಬೋದು, ಚೆಕ್ ಆಗ್ಬೋದು, ಆ ರೀತಿ ಪೇಮೆಂಟ್ ಮಾಡ್ಬೋದು. ಕ್ಯಾಶಲ್ಲಿ ಪೇಮೆಂಟ್ ಮಾಡಿದ್ರೆ ಅದು ಡಿಡಕ್ಷನ್ ಸಿಗೋದಿಲ್ಲ. ದೆನ್ ಎಕ್ಸ್ಪೆಂಡಿಚರ್ ಆನ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಫಾರ್ ಸೆಲ್ಫ್, ಸ್ಪೌಸ್, ಡಿಪೆಂಡೆಂಟ್ ಚಿಲ್ಡ್ರನ್ ಅಂಡ್ ಪೇರೆಂಟ್ ಶೆಲ್ ಬಿ ಅಲೌಡ್ ಅಪ್ ಟು ರುಪೀಸ್ 5,000 ವಿತಿನ್ ದಿ ಓವರ್ ಆಲ್ ಲಿಮಿಟ್ ಆಫ್ ರುಪೀಸ್ 25,000 ಆರ್ 50,000. ಪ್ರಿವೆಂಟಿವ್ ಹೆಲ್ತ್ ಚೆಕಪ್, ದಟ್ ಮೀನ್ಸ್ ಇಫ್ ಎನಿಬಡಿ ಹ್ಯಾವಿಂಗ್ ಸಮ್ ಪ್ರಾಬ್ಲಮ್ಸ್ and he will visit the hospital and the doctor will suggest to conduct certain investigations, blood report, scanning report, ityadigalella maadustare. Enide problem antu tilkolbeku andre ee tara investigation maadthaga neevu 5000 10000 20000 ingella kharchu maadbekagutte. Adanna preventive health checkup koskara neevu aa riti hana kharchu maadidre aa 5000 rupees varige nimge deduction sigbodu antu heltane. Up to rupees 5,000, you can get the deduction regarding expenditure on preventive health checkup, and it is allowed within the limit of 25,000 or 50,000. Nimma overall limit garishta miti en madidaralli 25,000 matte 50,000 rupay. Aa miti olagadane 5,000 rupay na nimge aa ondu preventive health checkup expenditures ke deduction na needalagutte. And deduction under section 80DD. See, under this section, deduction is allowed to resident individual or HEF. So deduction regarding expenditure incurred on maintenance, medical treatment of disabled dependent in the sense anybody can depend the employee for the medical treatment, but he is a disabled andre ದಮ್ ಅಂಡ್ ಡೆಫ್ ಆಗ್ಬೋದು, ಮೆಂಟಲಿ ರಿಟಾರ್ಡೆಡ್ ಆಗಿರ್ಬೋದು, ಹ್ಯಾಂಡಿಕ್ಯಾಪ್ಡ್ ಆಗಿರ್ಬೋದು, ಈ ಥರ ಯಾರಾದರೂ ಡಿಪೆಂಡೆಂಟು ಇಂಡಿವಿಜುವಲ್ ಅಸಸ್ಸನ್ನು ಅವಲಂಬಿಸ್ಕೊಂಡಿದ್ದ ಪಕ್ಷದಲ್ಲಿ ಅವರ ಟ್ರೀಟ್ಮೆಂಟ್ಗೇನು ಹಣ ಖರ್ಚಾಗುತ್ತೆ ಅದಕ್ಕೆ ಡಿಡಕ್ಷನ್ ತೊಗೋಬೋದು. ದಟ್ ಇಸ್ ದಿ ಕ್ವಾಂಟಮ್ ಆಫ್ ಡಿಡಕ್ಷನ್ ಫಾರ್ ಡಿಸೇಬಿಲಿಟಿ. ಫಾರ್ ನಾರ್ಮಲ್ ಡಿಸೇಬಿಲಿಟಿ 75,000, ಫಾರ್ ಸಿವಿಯರ್ ಡಿಸೇಬಿಲಿಟಿ 1,25,000. ಸೊ ನಾರ್ಮಲ್ ಡಿಸೇಬಿಲಿಟಿಗೆ 75,000 ಡಿಡಕ್ಷನ್ ತೊಗೋಬೋದು, ಸಿವಿಯರ್ ಡಿಸಬಿಲಿಟಿಗೆ 1,25,000 ತಗೋಬಹುದು. ಅಂದ್ರೆ ಆಕ್ಚುಯಲ್ ಎಕ್ಸ್ಪೆಂಡಿಚರ್ ಇಸ್ ನಾಟ್ ಕನ್ಸಿಡರ್ ಹಿಯರ್. ನೀವು ನಿಜವಾಗಿ ಏನ್ ಖರ್ಚು ಮಾಡ್ತೀರಿ ಆ ಖರ್ಚಾದ ಮೊತ್ತಕ್ಕೆ ಇಲ್ಲಿ ಅದನ್ನ ಪರಿಗಣಿಸೋದಿಲ್ಲ. ಓನ್ಲಿ ಫಿಕ್ಸ್ಡ್ ಅಮೌಂಟ್ ಈಸ್ ಅಲೌಡ್. ಇಫ್ ಎನಿಬಡಿ ಹೂ ಈಸ್ ಡಿಪೆಂಡಿಂಗ್ ಅಪಾನ್ ದ ಇಂಡಿವಿಜುವಲ್ ಫಾರ್ ಟ್ರೀಟ್ಮೆಂಟ್ ಆಫ್ ಡಿಸೇಬಲ್ಡ್, ದೆನ್ ದಿ ಫಿಕ್ಸ್ಡ್ ಅಮೌಂಟ್ ಈಸ್ ಅಲೌಡ್, 75,000 or 1,25,000, ಡಿಪೆಂಡಿಂಗ್ ಅಪಾನ್ ದಿ disability, severe or normal disability, that is certified by the doctor. You have to produce the certificate from the doctor to claim either 75,000 or 1,25,000. And another section is deduction under section 80DDB. Here also the deduction is allowed to individual and HEF. Deduction is allowed in respect of medical treatment of individual himself or dependent or any member of HUF in respect of specified diseases. See, there are certain diseases, either individual or any member of his family, dependent, or any member of the HUF or spouse may suffer from these specified diseases. For such a treatment, the individual is going to spend the money. For this, a deduction is allowed. Amount actually spent or maximum rupees 40,000, whichever is less. In case of senior citizen, amount paid or rupees 1 lakh, whichever is less, will be allowed. So what are the specified diseases here? These are notified: cancer, AIDS, kidney failure, neurological diseases, hemophilia, thalassemia. ಈ ಒಂದು ಕಾಯಿಲೆಯಿಂದ ಯಾರು ಬಳಲ್ತಾ ಇದ್ದಾರೆ ಅವರ ಟ್ರೀಟ್ಮೆಂಟ್ ಅಥವಾ ಅವರ ಡಿಪೆಂಡೆಂಟ್ ಈ ಥರ ಒಂದು ಕಾಯಿಲೆಗಳಿಂದ ಸಫರ್ ಪಡ್ತಾ ಇದ್ರೆ ಅವರ ಒಂದು ಟ್ರೀಟ್ಮೆಂಟ್ಗೇನು ಹಣ ಖರ್ಚಾಗಿರುತ್ತೆ ಅಥವಾ ಮ್ಯಾಕ್ಸಿಮಮ್ 40,000 ಇಲ್ಲಿ ಡಿಡಕ್ಷನ್ಸ್ ಇರುತ್ತೆ ಅಥವಾ ಸೀನಿಯರ್ ಸಿಟಿಸನ್ ಅಪ್ ಟು 1 lakh ತನಕ ಡಿಡಕ್ಷನ್ಸ್ ಇರುತ್ತೆ. ಸೊ ದ್ಯಾಟ್ ಈಸ್ ಅಲೌಡ್ ಆಸ್ ಎ ಡಿಡಕ್ಷನ್ ಅಂಡರ್ ಸೆಕ್ಷನ್ 80DDB.
the next point is that is deduction under section 80E. That is here the deduction is allowed to an individual regarding interest paid on loan taken on higher education for himself or spouse or children. So individual can take the loan for his higher study, or he can take loan for his spouse or his children for giving higher education. The whatever the interest paid on higher education loan, that is allowed, not the principal amount here. And how much is allowed? Actual amount of interest paid. There's no limit here. Whatever the interest payable by you, entire amount of interest is allowed as a deduction regarding higher education, interest paid on higher education, or the loan has been taken either himself, that is individual, or the spouse or children. Ganda atho hendati atho avra makkala higher education ge loan tagolabodu. Adara repayment maduvaga interest amount matra deduction madalagutte, principal amount na illi deduction madodilla. Then section 80G, it's the most complicated sections, isn't it? And Triveni and Harish and Ashwath know very well. It may be take 1.5 hours to teach the student, isn't it? It's the most complicated and confusing. Unless and until you work out the problems in the classroom, we cannot make the students understand properly. Anyhow, an attempt is made to understand the section 80G. Who is entitled to deduction? It is allowed to all SSC, right? Even company, HUF, or the firm, cooperative society, or individual. It is allowed to all SSC deductions regarding donations. See, the quantum of deduction, deductions, donations are classified, no limit donation, full amount qualify for deductions. And such donation can further be classified. See, basically, there are two types of donation here. No limit, with limit. I am going to explain no limit donations. No limit donations, full amount qualify for deductions. That means the entire amount of donation is eligible for deduction without any limit. That means such donation can further classify deduction allowed at 100% qualifying amount, deduction allowed at 50% of qualifying amount. ನೋಡಿ ಎರ್ತರ ಡೊನೇಷನ್ಸ್ ಇರುತ್ತೆ ಇಲ್ಲಿ ನೋ ಲಿಮಿಟ್ ಡೊನೇಷನ್ ಅಂತ ಇರುತ್ತೆ ವಿತ್ ಲಿಮಿಟ್ ಡೊನೇಷನ್ ಅಂತ ಇರುತ್ತೆ ನೋ ಲಿಮಿಟ್ ಡೊನೇಷನ್ ಅಂತಂದ್ರೆ ಇಟ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು 10% ಆಫ್ ದಿ ಜಿ ಡಿ ಐ ಗ್ರಾಸ್ ಟೋಟಲ್ ಇನ್ಕಮ್ ಗ್ರಾಸ್ ಟೋಟಲ್ ಇನ್ಕಮ್ ಏನು ಅಂತ ಡಿಫೈನ್ ಮಾಡ್ತೀವಿ ಅಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಟೋಟಲ್ ಆಫ್ ಆಲ್ ದಿ ಫೈವ್ ಹೆಡ್ಸ್ ಆಫ್ ಇನ್ಕಮ್ ಎಕ್ಸೆಪ್ಟ್ 80G ಎಕ್ಸೆಪ್ಟ್ 80G ಸೊ ಉಳಿದೆಲ್ಲ ಒಂದು ಸೆಕ್ಷನ್ಸ್ ಅಲ್ಲಿ ಡಿಡಕ್ಷನ್ಸ್ ಮಾಡಿದ ನಂತರ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಇನ್ಕಮ್ ಡಿಡಕ್ಟ್ ಮಾಡಿದ ಮೇಲೆ ಬರುವಂತಹದ್ದು ಗ್ರಾಸ್ ಟೋಟಲ್ ಇನ್ಕಮ್ ಆಗುತ್ತೆ ಸೊ ಅದರಲ್ಲಿ ನೋ ಲಿಮಿಟ್ ಅಂತಂದ್ರೆ ಇಟ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತಾನೆ ಅಂದ್ರೆ ನೀವು ಎಷ್ಟಾದ್ರೂ ಡೊನೇಟ್ ಮಾಡಬಹುದು ಅದರಲ್ಲಿ ಎರಡು ತರ ಡಿಡಕ್ಷನ್ಸ್ ರೇಟ್ ಇರುತ್ತೆ ಕೆಲವು ಡೊನೇಷನ್ಗೆ 100% ಇರುತ್ತೆ ಇನ್ ಕೆಲವಕ್ಕೆ 50% ಇರುತ್ತೆ ನೋ ಲಿಮಿಟ್ ಡೊನೇಷನ್ ಅಲ್ಲಿ ವಿತ್ ಲಿಮಿಟ್ ಡೊನೇಷನ್ ಅಂದ್ರೆ ಏನು ಆಕ್ಚುಯಲ್ ಡೊನೇಷನ್ ಆಫ್ 10% ಆಫ್ ದಿ ಜಿ ಟಿ ಐ ವಿಚ್ ಅವರ್ ಈಸ್ ಲೆಸ್ ನೀವೇನು ಡೊನೇಷನ್ ಮಾಡಿರ್ತೀರಿ ಅದು ಅಥವಾ 10% ಆಫ್ ದಿ ಗ್ರಾಸ್ ಟೋಟಲ್ ಇನ್ಕಮ್ ಆ ಎರಡರಲ್ಲಿ ಯಾವುದು ಕಡಿಮೆ ಇದೆ ಅದನ್ನ ನಾವು ಡಿಡಕ್ಷನ್ ತಗೋತೀವಿ ಅದನ್ನ ವಿತ್ ಲಿಮಿಟ್ ಡೊನೇಷನ್ ಅಂತ ಹೇಳ್ತೀವಿ ಆ ವಿತ್ ಲಿಮಿಟ್ ಡೊನೇಷನ್ ಅಲ್ಲಿ ಎರಡು ವಿಧ ಇರುತ್ತೆ ಕೆಲವು ಡೊನೇಷನ್ 100% ಕ್ವಾಲಿಫೈಯಿಂಗ್ ಅಮೌಂಟ್ ಫಾರ್ ಡಿಡಕ್ಷನ್ ಇನ್ ಸರ್ಟನ್ ಕೇಸಸ್ 50% ಈಸ್ ಅಲೌಡ್ ಅದರಲ್ಲೂ ಕೂಡ ಎರಡು ತರ ಇರುತ್ತೆ 100% ಮತ್ತು 50% ರೇಟ್ ನಲ್ಲಿ ಸೊ ಡಿಡಕ್ಷನ್ಸ್ ಸಿಗ್ಬಹುದು ನಿಮಗೆ ದ ಲಾಸ್ಟ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80TTA ದಿಸ್ deduction is allowed for individual and HUF. Deduction is allowed in respect of interest on deposit in savings account with bank and post office. ನೋಡಿ ಎಸ್ ಬಿ ಅಕೌಂಟ್ ನಲ್ಲಿ ಬರ್ತಕ್ಕಂಥ ಇಂಟ್ರೆಸ್ಟ್ ಇದೆಯಲ್ಲ ಅಥವಾ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ ನಲ್ಲಿ ಬರ್ತಕ್ಕಂಥ ಸೇವಿಂಗ್ಸ್ ಬ್ಯಾಂಕ್ ಇಂಟ್ರೆಸ್ಟ್ ಏನ್ ಬರುತ್ತೆ ಅದಕ್ಕೆ ಒಂದು ಡಿಡಕ್ಷನ್ ಸಿಗುತ್ತೆ
So how much is deductible? Rupees up to rupees 10,000. It is not allowed for senior citizen. Other than senior citizen, it is allowed. ATTTA. Senior citizen ke pratyekavagide. ATTTB nal kodtivi avarge. So ATTTA nalli other than senior citizen, avarige matra ee section nalli up to 10,000 rupees SP account nalli bartakkanta interest amount ke deduction tagabodu. Then ATTTB, this is related to senior citizen only. Deduction is allowed in respect of interest on deposit with bank and post office. Bank matu post office nalli deposit madirthiri, adana mele interest income bandirutte, aa interest income up to rupees 50,000 tanaka deduction sigutte. So this is related to senior citizen. So these are all certain important deductions which you have to study while calculating the income and tax liability of an individual. ಇಷ್ಟೆಲ್ಲ ಡಿಡಕ್ಷನ್ಸ್ ತಿಳ್ಕೊಂಡ್ರೆ ಮಾತ್ರ ನೀವು ಒಬ್ಬ ವ್ಯಕ್ತಿಯ ಒಟ್ಟು ಆದಾಯ ಮತ್ತು ಅದರ ಮೇಲೆ ಅವನು ಕೊಡಬೇಕಾಗಿರ್ತಕ್ಕಂಥ ತೆರಿಗೆ ಮೊತ್ತವನ್ನು ಸುಲಭವಾಗಿ ನೀವು ಕಂಡುಹಿಡಿಯಬಹುದು. ಸಿ ದಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಅಂಡ್ ರೇಟ್ಸ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2021. ಯು ಆರ್ ಇನ್ ದಿ ಅಸೆಸ್ಮೆಂಟ್ ಇಯರ್ 2021. ಎಮ್ ಆರ್ ರೈಟ್? ಸಿ ದ ಓಲ್ಡ್ ಸ್ಕೀಮ್ ನ್ಯೂ ಸ್ಕೀಮ್ ದೇರ್ ಆರ್ ಟೂ ಸ್ಕೀಮ್ ಇಯರ್ ಎರಡು ರೇಟ್ಸ್ ಇದೆ ಈ ಅಸೆಸ್ಮೆಂಟ್ ಇಯರ್ 2021 ಆನ್ವರ್ಡ್ಸ್ ಅಲ್ಲಿ ಎರಡು ಸ್ಲ್ಯಾಬ್ ರೇಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ನೋಡಿ. ಓಲ್ಡ್ ಸ್ಕೀಮ್ ಯಾವ ಥರ ಇತ್ತು ಅಂತ, ಅಪ್ ಟು 2.5 lakh ನೋ ಟ್ಯಾಕ್ಸ್ ಇಸ್ ಪೇಯಬಲ್, ಫ್ರಮ್ 2.5 to 5 lakh ಟೋಟಲ್ ಇನ್ಕಮ್ ಯು ಹ್ಯಾವ್ ಟು ಪೇ 5% ಟ್ಯಾಕ್ಸ್, 5 to 10 lakh 20% ಟ್ಯಾಕ್ಸ್, ಎಬೋ ರುಪೀಸ್ 10 lakh ಆಫ್ ಟೋಟಲ್ ಇನ್ಕಮ್ you have to pay 30% tax. This is the old rates. Come to the new scheme. Up to 2.5 lakh, here also, exemption limit is given up to 2.5. No tax is payable. 2.5 to 5 lakh, you have to pay 5% tax. 5 to 7.5 lakh, 10%. 7.5 to 10 lakh, 15%. 10 to 12.5, 20%. 12.5 to 15 lakh, 25%, above rupees 15 lakh, 30%. So this is the new rate. But see the bottom, exemption and deductions allowed in case of old scheme. ATC to ATO, there are many deductions are available, isn't it? And so many exemptions are available. And these are allowed in old scheme. And in new scheme, such exemption and deductions are not allowed. Such exemption and deductions are not allowed. You won't get any deductions, any exemption, even standard deduction also you won't get it. Standard deduction agirbodu athu innithare section 24 agirbodu athu ATC inda 8 youth anku agirbodu yavade deduction illa ile. Just nim income nortivi 2.5 above itta 5% slab rate nalli adana 2.5 lakh difference nodkonde 5.5% calculate maadkottaartivi. Very simple calculation. And this is an option that is very important from the assessment year 2021. It is an option given to the SSE. Either you can opt old or new. Which is beneficial? Which is beneficial from the viewpoint of individual? That option you have to choose. New yearly, yavadaru madkobodu. Old scheme benefit idra aduk hogabodu. New scheme benefit idra aduk hogabodu. But those who are having certain deductions and exemptions, it is better to go for old scheme. Yarige deductions matte exemption na ondu labhyate hechagirodilvo avaru new scheme hogabodu. And simultaneously you have to calculate, isn't it? You have to calculate which scheme is better. Harish has to do it, isn't it? You want the problem takkondu eradu method nal calculate madbeku, neevu maadi yavudu benefit ide adannu choose madbeku. Okay, this is an option given from the assessment year 2021. I don't know Nirmala Sitharam what she is going to do in the next budget. I don't know, I can't say idu aiga continue agutta athwa new scheme ulskondu vote tegitaro adu gottilla nimge. But as of now, if this is available, it is an option, yavudu karu neevu switch over agabodu. Then say an examples I have taken old
ಟ್ಯಾಕ್ಸ್ ರೆಜಿಮ್ ನ್ಯೂ ಟ್ಯಾಕ್ಸ್ ರೆಜಿಮ್ನಲ್ಲಿ ಯಾವ ಥರ ವರ್ಕೌಟ್ ಆಗುತ್ತೆ ಅಂಥೇಳಿ ಒಂದು ಸಿಂಪಲ್ ಎಕ್ಸಾಮಿನೇಷನ್ ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತಿರುತ್ತೆ, ನಿಮ್ಮ ಹರೀಶ್ ಅಥವಾ ತ್ರಿವೇಣಿ ಅವ್ರು ಮಾಡಿಸಿರ್ತಾರೆ ನಿಮಗೆ, ಅದನ್ನು ನೋಡ್ಕೋಬೋದು. ಒಂದು ಸಿಂಪಲ್ ಎಕ್ಸಾಂಪಲ್, ಲೆಟ್ ಇಟ್ ಬಿ ಗ್ರಾಸ್ ಟೋಟಲ್ ಇನ್ಕಮ್ 10 lakh ಇನ್ ಈಚ್ ಆಫ್ ದಿ ಕೇಸಸ್, ದೆರ್ ಇಸ್ ಎ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C, 80D ಅಂಡ್ ಸೆಕ್ಷನ್ 24B, 1 lakh 50, 25, 75, ದಟ್ ಈಸ್ 2.5 lakhs ಡಿಡಕ್ಷನ್ಸ್. ಆಫ್ಟರ್ ಡಿಡಕ್ಷನ್ಸ್ ಯುವರ್ ಟ್ಯಾಕ್ಸಬಲ್ ಇನ್ಕಮ್ ಇನ್ ಕೇಸ್ ಆಫ್ ಓಲ್ಡ್ ಟ್ಯಾಕ್ಸ್ ರಿಜಿಮ್ ಅರೈವ್ಡ್ 7 lakh 50,000. ಇನ್ ಕೇಸ್ ಆಫ್ ನ್ಯೂ ಟ್ಯಾಕ್ಸ್ ರಿಜಿಮ್ ನೋ ಡಿಡಕ್ಷನ್ಸ್, ಎಸ್ ಐ ಟೋಲ್ಡ್ ದಟ್ ಈಸ್ ಯು ವಾಂಟ್ ಗೆಟ್ ಎನಿ ಡಿಡಕ್ಷನ್ಸ್, ಯುವರ್ ಗ್ರಾಸ್ ಟೋಟಲ್ ಇನ್ಕಮ್ ರಿಮೇನ್ಸ್ ಎಸ್ ಎ ಟ್ಯಾಕ್ಸಬಲ್ ಇನ್ಕಮ್. ರೈಟ್, ಗೋ ಫಾರ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್, ಓಲ್ಡ್ ಟ್ಯಾಕ್ಸ್ ಸ್ಲ್ಯಾಬ್ ಅಂಡ್ ರೇಟ್ಸ್ ಅಲ್ಲಿ ಯಾವ ತರ ಆಗುತ್ತೆ ಅಂತ ನೋಡೋಣ. ಓಲ್ಡ್ ಟ್ಯಾಕ್ಸ್ ರೇಟ್ ಅಪ್ಲೈ ಮಾಡಿ ಈಗ ಅಪ್ ಟು 2.5 ನೋ ಟ್ಯಾಕ್ಸ್, ಎಕ್ಸೆಂಪ್ಷನ್ ಇದೆ 2.5 lakh ರೂಪಾಯಿವರೆಗೆ ಆದಾಯಕ್ಕೆ ಯಾರೂ ಟ್ಯಾಕ್ಸ್ ಕೊಡುವ ಅಗತ್ಯ ಇಲ್ಲ. 2.5 to 5 lakh ಇತ್ತು ನಿಮ್ಮ ಆದಾಯ, ಇದೆ 5% ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿ 12,500 ಆಗುತ್ತೆ. ರುಪೀಸ್ 5 lakh to 10 lakh ಇದೆ, ಬಟ್ ಇಲ್ಲಿ ನಮಗೆ 7.5 ಇದೆ, ಹಾಗಾಗಿ 20% ಕ್ಯಾಲ್ಕುಲೇಟ್ ಮಾಡಿದ್ರೆ 50,000 ಬರುತ್ತೆ. ಎಬೋ ರುಪೀಸ್ 10 lakh ಓಲ್ಡ್ ಸ್ಕೀಮ್ನಲ್ಲಿ ಇಲ್ಲ ನಿಲ್ಲ ಅಂತ ತೋರಿಸಿರ್ತೀವಿ. ಸೊ ನ್ಯೂ ಟ್ಯಾಕ್ಸ್ ಲ್ಯಾಬ್ ರೇಟ್ಸ್ ನೋಡಿ, ಅಪ್ ಟು 2.5 ನಿಲ್, 2.5 to 5 lakh 5% 12,500, 5 lakh to 7.5 lakh 10% 25,000, 7.5 lakh to 10 lakh 15% 37,500. ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಇನ್ ಬೋತ್ ದಿ ಕೇಸಸ್, ಇನ್ ಕೇಸ್ ಆಫ್ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಇಟ್ ಕೇಮ್ ಟು ರುಪೀಸ್ 62,500, ಇನ್ ನ್ಯೂ ಟ್ಯಾಕ್ಸ್ ರೆಜಿಮ್ ಇಟ್ ಕೇಮ್ ಟು ರುಪೀಸ್ 75,000. ದೆನ್ ಹೆಲ್ತ್ ಅಂಡ್ ಎಜುಕೇಷನ್ ಸೆಸ್ ಅಟ್ ದ ರೇಟ್ ಆಫ್ 4% ಇನ್ ಬೋತ್ ದಿ ಕೇಸಸ್, 2,500, 3,000. ಟ್ಯಾಕ್ಸ್ ಪೇಯಬಲ್ ಇನ್ ಬೋತ್ ದಿ ಕೇಸಸ್ 65,000 ಆರ್ ರುಪೀಸ್ 78,000. ಇನ್ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಯುವರ್ ಟ್ಯಾಕ್ಸ್ ಲಯಬಿಲಿಟಿ ರುಪೀಸ್ 65,000, ಇನ್ ನ್ಯೂ ಟ್ಯಾಕ್ಸ್ ರೆಜಿಮ್ ಇಟ್ ಕೇಮ್ ಟು ರುಪೀಸ್ 78,000. ಸೊ ಆಸ್ ಪರ್ ದಿಸ್ ಎಕ್ಸಾಂಪಲ್, ವಿಚ್ ಇಸ್ ಬೆಟರ್, ವಿಚ್ ಇಸ್ ಬೆಟರ್? ಐ ಆಮ್ ಆಸ್ಕಿಂಗ್ ದಿ ಕ್ವಶನ್ ಟು ದಿ ಸ್ಟೂಡೆಂಟ್ಸ್, ವಿಚ್ ಸ್ಕೀಮ್ ಇಸ್ ಬೆಟರ್? ಎನಿಬಡಿ ಕ್ಯಾನ್ ಯು ಚೂಸ್ ಓಲ್ಡ್ ಟ್ಯಾಕ್ಸ್ ಆರ್ ನ್ಯೂ ಟ್ಯಾಕ್ಸ್ ರೆಜಿಮ್? ಎಸ್, ಇಟ್ ಈಸ್ ವೆರಿ ಕ್ಲಿಯರ್ಲಿ ಕ್ಲಿಯರ್ಲಿ ಸೇಸ್ ದಟ್ ದ ನ್ಯೂ ಟ್ಯಾಕ್ಸ್ ರೆಜಿಮ್ ಈಸ್ ದ ಬೆಟರ್ ಆಪ್ಷನ್ ಫಾರ್ ದಿಸ್ ಇಂಡಿವಿಜುವಲ್, ಇಸ್ಂಟ್ ಇಟ್? ಇಫ್ ಯು ಡೋಂಟ್ ಹ್ಯಾವ್ ಎನಿ ಡಿಡಕ್ಷನ್ಸ್ ಆರ್ ದಿ ಎಕ್ಸೆಂಪ್ಷನ್, ಯುವರ್ ಟ್ಯಾಕ್ಸ್ ಲಯಬಿಲಿಟಿ ರುಪೀಸ್ 78,000. ಇಫ್ ಯು ಹ್ಯಾವ್ ಡಿಡಕ್ಷನ್ಸ್ ಅಂಡ್ ಎಕ್ಸೆಂಪ್ಷನ್ಸ್, ಯುವರ್ ಟ್ಯಾಕ್ಸ್ ಲಯಬಿಲಿಟಿ ರುಪೀಸ್ 65,000. ಸೊ ದಿ ನ್ಯೂ ಟ್ಯಾಕ್ಸ್ ರೆಜಿಮ್ ಈಸ್ ನಾಟ್ ಯುನೋ ಆಪ್ಷನ್, ಇಟ್ ಇಸ್ ಅನ್ ಆಪ್ಷನ್ ಟು ದಿ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಇಸ್ ದಿ ಆಪ್ಷನ್ ಟು ದಿ SSC. ಸೊ ದಟ್ ಈಸ್ ಎ ಸಿಂಪಲ್ ಎಕ್ಸಾಂಪಲ್ಸ್ ಐ ಹ್ಯಾವ್ ಗಿವನ್. ಓಕೆ, ಎನಿ ಕ್ವಶನ್ಸ್? ಎನಿ ಕ್ವಶನ್ಸ್ ಯು ಕ್ಯಾನ್ ರೈಟ್. ತ್ರಿವೇಣಿ, ಯು ಆಸ್ಕ್ ದಿ ಸ್ಟೂಡೆಂಟ್ಸ್ ಟು ರೈಸ್ ಎನಿ ಕ್ವಶನ್ಸ್, ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್ ಪ್ರೆಸೆಂಟೇಷನ್? ಎಸ್ ಸರ್, ಎಸ್ ಸರ್. ಸ್ಟೂಡೆಂಟ್ಸ್ ಪ್ಲೀಸ್, ಕ್ವಶನ್ ನಿಮ್ಗೆ ಏನಾದ್ರೂ ಡೌಟ್ಸ್ ಕ್ರಿಯೇಟ್ ಆಗಿದ್ರೆ ಕ್ವಶನ್ ಮಾಡಿ. ಡಿಡಕ್ಷನ್ಸ್ ಆಗಿದೆ, ಡಿಡಕ್ಷನ್ಸ್ ಆಗಬಹುದು, ಪ್ರೆಸೆಂಟೇಷನ್ ಯಾವ್ದಾದ್ರು ಆಗಬಹುದು, ಟ್ಯಾಕ್ಸ್ ರೆಸ್ಯೂಮ್ಸ್ ಆಗಿರಬಹುದು. ಡೌಟ್ಸ್ ಇದ್ರೆ ಬಂದು ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ. ಕ್ಲಾಸ್ ರೂಮ್ಸ್ ಅಲ್ಲಿ ಇರುವಂತ ಸ್ಟೂಡೆಂಟ್ಸ್, ಕ್ಲಾಸ್ ರೂಮ್ಸ್ ಅಲ್ಲಿ ಇರೋರು ಸ್ಟೂಡೆಂಟ್ಸ್, ನಿಮಗೂ ಏನಾದ್ರೂ ಡೌಟ್ ಕ್ರಿಯೇಟ್ ಆಗಿದ್ರೆ ಲೈನ್ ಬನ್ನಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡಿ ಸರ್ ಜೊತೆ. ಅಥವಾ ಯಾವ್ದಾದ್ರು ಏರಿಯಾ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ರಿಪೀಟೇಷನ್ ಕೇಳಿ. ಪ್ರೆಸೆಂಟೇಷನ್ ಯಾವ್ದಾದ್ರು ಒಂದು ಟಾಪಿಕ್ ಅರ್ಥ ಆಗಲಿಲ್ಲ ಅಂದ್ರೆ ರಿಪೀಟ್ ಮಾಡ್ತೀನಿ. ಸರ್ ವೇಟ್ ಸರ್ 1 minute. ಓಕೆ.
ಸ್ಟೂಡೆಂಟ್ಸ್ ಗೆ ಆಕ್ಸೆಸ್ ಕೊಟ್ಟೆ ಸರ್ ಈಗ ಸ್ಟೂಡೆಂಟ್ಸ್ ಕ್ವೆಶ್ಚನ್ ಕೇಳೋದಕ್ಕೆ ಅವ್ರ ಮೊಬೈಲ್ ಅಲ್ಲಿ ಕೇಳಿ ಇಲ್ಲ ಇಲ್ಲಿ ಬಂದು ನಿಂತು ಕೇಳಿ ಅಲ್ಲ ಇಲ್ಲಿ ಆಕ್ಸೆಸ್ ಕೊಡಬೇಕಲ್ಲ ಸರ್ ಆಕ್ಸೆಸ್ ಕೊಟ್ಟಿಲ್ಲ ಸರ್ ಆಕ್ಸೆಸ್ ಇಲ್ಲ ಅಲ್ಲ ಕ್ವೆಶ್ಚನ್ ಕೇಳಿದ್ರು ಒಂಚೂರು ಆ ಡೋರ್ ಹತ್ರ ಹೋಗಿ ಕೇಳ್ಬೇಕು ಇಲ್ಲಿ ಕೇಳಿದ್ರೆ ಯಾಕೋ ಒಂದು ಇಲ್ಲಿರೋರು ಇಲ್ಲಿರೋರು ಹರೀಶ್ ಎಲ್ಲ ಕಂಪ್ಲೀಟ್ ಆಗಿದೆ ಸಿಲೆಬಸ್ ಎಲ್ಲ ಇಲ್ಲ ಸರ್ ಇವಾಗ ಇನ್ನೂ ಇಟ್ಕೊಂಡಿದ್ಯಾ ಯು ಕೆನಾಟ್ ಕಂಪ್ಲೀಟ್ ದಿ ಸಿಲೆಬಸ್ ಆನ್ ಟೈಮ್ ಸರ್ ಆನ್ಲೈನ್ ಕ್ಲಾಸ್ ಆನ್ಲೈನ್ ಅಲ್ಲಿ ಇಷ್ಟು ಹೇಳಕ್ ಆಗಲ್ಲ ಸರಿ ಇಂಡಿವಿಜುವಲ್ ಸಂಬಂಧಪಟ್ಟ ಏನಾದ್ರು ಡೌಟ್ ಇದ್ರೆ ಕೇಳ್ರ ಡಿಡಕ್ಷನ್ಸ್ ಡಿಡಕ್ಷನ್ಸ್ ಆಗಿರ್ಬೋದು ಸರ್ ಇನ್ನ ಆಗ್ಲಿಲ್ಲ ಅದು ಇನ್ನೊಂದು ಇನ್ನೊಂದು ಇನ್ನು ಸ್ಟಾರ್ಟ್ ಮಾಡಿದ್ರೆ ಆಗ ಡೌಟ್ಸ್ ಬಂದಿಲ್ವಾ ಏನೋ ಕ್ವೆಶ್ಚನ್ ಕೇಳ್ರಪ್ಪ ಈಗ ಅಲ್ಲೇ ಸರ್ be serious student be serious whether university has taken examination or not isn't that doesn't matter ondo ondo recruitment agittu it click madu ondo recruitment agittu adralli en kelidara andre 20 21 ra batch navaru apply maadbedi ant helidru harish gotaita gotaita sir 20 21 ra batch navaru eligibility illa apply maadodakke anta ಪ್ಯಾಂಡಮಿಕ್ ಸಿಚುವೇಶನ್ ಸ್ಟೂಡೆಂಟ್ಸ್ ಓದಿರೋದಿಲ್ಲ ಕಲ್ತ್ಕೊಂಡಿರೋದಿಲ್ಲ ಅನ್ನೋ ಕಾರಣಕ್ಕೆ ಆತರ ಅವಾಯ್ಡ್ ಮಾಡ್ತಾರೆ ಬಟ್ ಅದಾಗಬಾರ್ದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಿ ಮಾಡದೇ ಇರಲಿ ಇಟ್ಸ್ ಎ ವೆರಿ ಗುಡ್ ಸಬ್ಜೆಕ್ಟ್ ಒಳ್ಳೆ ಟೀಚರ್ಸ್ ಇದ್ದಾರೆ ನಿಮಗೆ ಕಲೀರಿ ಸಬ್ಜೆಕ್ಟ್ ಕಲೀರಿ ತಿಳ್ಕೊಳ್ಳಿ ಏನಿದ್ರು ನಿಮ್ಮ ಟೀಚರ್ಸ್ ಕನ್ಸಲ್ಟ್ ಮಾಡಿ ಮಾಹಿತಿ ಇದ್ರೆ ಸಂಗ್ರಹಿಸ್ಕೊಳ್ಳಿ ನಿಮ್ಮ ಕಾಂಪಿಟೆನ್ಸಿನ ಇಂಪ್ರೂವ್ ಮಾಡ್ಕೊಂಡು ಸರ್ ಹೇಳಪ್ಪ ಸರ್ ಇದು ಓಲ್ಡ್ ಟ್ಯಾಕ್ಸ್ ರೇಟ್ಗೂ ಮತ್ತೆ ನ್ಯೂ ಟ್ಯಾಕ್ಸ್ ರೇಟ್ಗೂ ಟ್ಯಾಕ್ಸಬಲ್ ಪೇಯಬಲ್ ಡಿಫ್ರೆನ್ಸ್ ಇದೆ ಸರ್ ಇದು ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸರ್ ಅಲ್ಲ ನೀನು ಆಪ್ಟ್ ಮಾಡ್ಕೋಬೇಕು ಗೌರ್ಮೆಂಟ್ ಆಪ್ಷನ್ ಕೊಟ್ಟಿದೆ ನಿನಗೆ ಹಾಂ ಸರ್ ಗೌರ್ಮೆಂಟ್ ನಿನಗೆ ಆಪ್ಷನ್ ಕೊಟ್ಟಿದೆ ಓಲ್ಡ್ ಆರ್ ತಗೋಬಹುದು ನೀವು ನಲ್ಲಾರ ತಗೋಬಹುದು ನೀನು ಹಾಂ ಸರ್ ಹಾಗೆ ನೀನು ವರ್ಕೌಟ್ ಮಾಡಬೇಕು ನಿನ್ನ ಇನ್ಕಮ್ ಎಷ್ಟು ನಿನ್ನ ಡಿಡಕ್ಷನ್ಸ್ ಇದೆಯಾ ಎಕ್ಸೆಂಪ್ಷನ್ಸ್ ಇದೆಯಾ ಎರಡೂ ಸ್ಕೀಮ್ನಲ್ಲಿ ವರ್ಕೌಟ್ ಮಾಡಬೇಕು ಎರಡೂ ಸ್ಕೀಮ್ನಲ್ಲಿ ವರ್ಕೌಟ್ ಮಾಡಿ ಯಾವ್ದು ಬೆಟರ್ ಇದೆ ಅದನ್ನ ನೀನು ಆಪ್ಷನ್ ಕೊಡ್ಬೋದು ಅದನ್ನೇ ಅದನ್ನೇ ಇನ್ಕಮ್ ಟ್ಯಾಕ್ಸ್ ತಗೋತಾರೆ ಹೌದು ನಿನ್ಗೆ ಯಾವುದು ಬೆಟರ್ ಅಂತ ಅನ್ಸುತ್ತೆ ಅದನ್ನ ನೀನು ಆಯ್ಕೆ ಮಾಡು ಯು ಹ್ಯಾವ್ ಟು ಚೂಸ್ ಆಪ್ಷನ್ ಇದು ಆಪ್ಷನ್ ಇದು ಹರೀಶ್ ಅವ್ರಿಗೆ ಎರಡು ತರದ ಎಕ್ಸಾಂಪಲ್ ಮಾಡಿಸಿ ಹೇಳಿ ಅವ್ರಿಗೆ ಸ್ವಲ್ಪ ಡಿಡಕ್ಷನ್ಸ್ ಇಟ್ಕೊಂಡು ಎರಡನ್ನ ವರ್ಕ್ಔಟ್ ಮಾಡಿದೆ ನೋಡಿ ಆವಾಗ ಗೊತ್ತಾಗುತ್ತೆ ಸರ್ ನನ್ನೊಂದು ಕ್ವೆಶ್ಚನ್ಸ್ ಹೇಳಿ ಸರ್ ಇವಾಗ 2021 ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ 21-22 ಆಗುತ್ತೆ ಸೊ 21-22 ಅಸೆಸ್ಮೆಂಟ್ ಇಯರ್ ಕ್ಯಾಲ್ಕುಲೇಟ್ ಮಾಡುವಾಗ ಓನ್ಲಿ ಪ್ರೀವಿಯಸ್ ಇಯರ್ 2021 ಮತ್ತೆ 21-22 ಮಾತ್ರ ಕಂಪೇರ್ ಮಾಡ್ಬೇಕಲ್ವಾ ಸರ್ ಇಲ್ಲ ಇದು ಅಸೆಸ್ಮೆಂಟ್ ಯಾವ್ದು ಈಗ 2021 ಎಸ್ ಸರ್ 2021 ಅಲ್ಲಿ ನೀವು ಪ್ರೀವಿಯಸ್ ಇಯರ್ 1920 ಆಗುತ್ತೆ ಹಾ 1920 ಈ 2021 ಅಸೆಸ್ಮೆಂಟ್ ಗೆ ಇದು ಆಪ್ಷನ್ ಇರೋದು ಹಾ ಅದು ಒಂದು ಸರಿಗೆ ಓಕೆ ಹಾ ಇದು ಮುಂದೆ ಕಂಟಿನ್ಯೂ ಆಗುತ್ತೆ ಅದೇ ಪ್ರೀವಿಯಸ್ ಮತ್ತೆ ಅಸೆಸ್ಮೆಂಟ್ ಇಯರ್ ಎವ್ರಿ ಇಯರ್ ಅಟ್ ಪ್ರೆಸೆಂಟ್ ಏನಾಗಿದೆ ಎಸ್ ಆಫ್ ನೌ ಎವ್ರಿ ಇಯರ್ ಯು ಕ್ಯಾನ್ ಗಿವ್ ದಿ ಆಪ್ಷನ್
from the year 2021, you can give the option every year. Okay, sir. But business income ಇರೋರ್ಗೆ business income ಇರೋರ್ಗೆ ಒನ್ಸ್ ಯಾವ್ದಾದ್ರು ಒಂದು ಸ್ಕೀಮ್ ಆಪ್ ಮಾಡ್ಕೊಂಡ್ರೆ ದೇ ಕಂಟಿನ್ಯೂ ವಿತ್ ದಿ ಸೇಮ್ ಇದು ಸ್ಕೀಮ್ ಅಲ್ಲಿ ಮುಂದುವರಿಯುತ್ತೆ. ಬಿಸ್ನೆಸ್ ಇನ್ಕಮ್ ಇರೋ ಬಿಸ್ನೆಸ್ ಇನ್ಕಮ್ ಇಲ್ಲ ಅನ್ನೋರ್ಗೆ ಎವ್ರಿ ಇಯರ್ ದೇ ಕ್ಯಾನ್ ಗೆಟ್ ದಿ ಆಪ್ಷನ್. ಥ್ಯಾಂಕ್ ಯು ಸರ್. ಹಾ, ಇದು ಅಸೆಸ್ಮೆಂಟ್ ಇಯರ್ 2021 ಆನ್ವರ್ಡ್ಸ್. ಓಕೆ ಸರ್. ಎನಿ ಕ್ವೆಶ್ಚನ್ಸ್ ಇಸ್ ಎಸ್ ಸರ್. ಇದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80 80 ಹಾ 80 ಇ. ಓಕೆ ಸರ್. 80 ಜಿ ಕ್ವಾಲಿಫೈಯಿಂಗ್ ಅಮೌಂಟ್ 50% ಮತ್ತೆ 100% ನೋ ಲಿಮಿಟ್ ವಿತ್ ಲಿಮಿಟ್ ಹೇಳಿದಾರಲ್ಲ ಸರ್, ಅದು ರಿಪೀಟೇಷನ್ಸ್ ಕೇಳ್ತಾ ಇದ್ದಾರೆ. ಅದರ ರಿಪ್ಯುಟೇಷನ್ ಕೇಳ್ತಾರೆ. ಇನ್ ಕೇಸ್ ಆಫ್ ಡೊನೇಷನ್, ದೇರ್ ಆರ್ ಟೂ ಟೈಪ್ಸ್ ಆಫ್ ಡೊನೇಷನ್ಸ್ ವಿ ಕ್ಲಾಸಿಫೈಡ್ ಫಾರ್ ಡಿಡಕ್ಷನ್. ಅಂದ್ರೆ ಡೊನೇಷನ್ ಅಲ್ಲಿ ಎರಡು ವಿಧ ಮಾಡ್ಕೋತೀವಿ, ನೋ ಲಿಮಿಟ್ ವಿತ್ ಲಿಮಿಟ್ ಅಂತ ಹೇಳಿ. ನೋ ಲಿಮಿಟ್ ಅಂತಂದ್ರೆ ನೀವು ಎಷ್ಟಾದ್ರೂ ಡೊನೇಷನ್ ಮಾಡಬಹುದು, ಆ ಪೂರ್ತಿ ಅಮೌಂಟ್ ಅನ್ನ ಡಿಡಕ್ಷನ್ ತಗೋತೀವಿ, ಅದಕ್ಕೆ ನೋ ಲಿಮಿಟ್ ಅಂತ ಹೇಳೋದು. ಅದಕ್ಕೆ ಅದರಲ್ಲಿ ಕೆಲವಕ್ಕೆ 50% ಕೆಲವು 100% ಅಂತ ಇರುತ್ತೆ. ಒಂದು ಲಿಸ್ಟ್ ಈಸ್ ಗಿವನ್, ಒಂದು ಲಿಸ್ಟ್ ಇದೆ, ಅದು ತುಂಬಾ ದೊಡ್ಡದಿದೆ ಲಿಸ್ಟ್, ಹಾಗಾಗಿ ನಾನು ಪ್ರೆಸೆಂಟೇಷನ್ ಅಲ್ಲಿ ಕೊಟ್ಟಿಲ್ಲ ಅದನ್ನ. ಅದರಲ್ಲಿ 50%ಗೆ ಯಾವ್ದಾದ್ ಬರುತ್ತೆ, 100%ಗೆ ಯಾವ್ದಾದ್ ಬರುತ್ತೆ ಅಂತ ನೋಟಿಫೈ ಮಾಡಿರ್ತಾರೆ ನೋ ಲಿಮಿಟ್ ಡೊನೇಷನ್ ಅಲ್ಲಿ. ವಿತ್ ಲಿಮಿಟ್ ಡೊನೇಷನ್ ಅಲ್ಲಿ ಏನ್ ಮಾಡ್ತಾರೆ, ನೀವೇನ್ ಡೊನೇಷನ್ ಮಾಡಿರ್ತೀರಿ ಅದನ್ನ ನಿಮ್ಮ ಗ್ರಾಸ್ ಟೋಟಲ್ ಇನ್ಕಮ್ 10%ಗೆ ಲಿಮಿಟ್ ಹಾಕ್ತಾರೆ. ಅಂದ್ರೆ ನಿಮ್ಮ ಗ್ರಾಸ್ ಟೋಟಲ್ ಇನ್ಕಮ್ ನಲ್ಲಿ 10% ತಗೋಬೇಕು, ನಿಮ್ಮ ಆಕ್ಚುಯಲ್ ಡೊನೇಷನ್ ತಗೋತೀವಿ, ಎರಡರಲ್ಲಿ ಯಾವ್ದು ಕಡಿಮೆ ಇದೆ ಅದನ್ನ ತಗೋತೀವಿ, ಅದರಲ್ಲಿ 50% ಮತ್ತು 100% ರೇಟ್ ಅಪ್ಲೈ ಮಾಡ್ತೀವಿ. ಸೊ ದಿಸ್ ಇಸ್ ದಿ ಪೊಸಿಷನ್. ಅದು ಯಾವ್ದು 50% ಯಾವ್ದು 100% ಅಂದ್ರೆ ಒಂದು ಲಿಸ್ಟ್ ಇದೆ, ಯು ಗೋ ಥ್ರೂ ದಿ ಬುಕ್ ಯು ಕ್ಯಾನ್ ಗೆಟ್ ದಿ ಲಿಸ್ಟ್. ದೈ ಕುಮಾರ್, ಕ್ಲಿಯರ್ ಆಯ್ತಾ? ಹೆಚ್ಚಿನ ಮಾಹಿತಿಗೆ ಬುಕ್ ರೆಫರ್ ಮಾಡ್ಬಿಡು, ಅದರ ಡೀಟೇಲ್ ಸಿಗುತ್ತೆ. ಓಕೆ ಸರ್. ಸರ್ ಆಮೇಲೆ ಸರ್ ಇನ್ನೊಂದು ಹೇಳಪ್ಪ ಸರ್, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಅಂತ ಐತಲ್ಲ ಸರ್, ಕೆಳಗಡೆ ರಿಬೇಟ್ ಅಂಡರ್ ಸೆಕ್ಷನ್ he wants clarification about 87a. yes yes sir. 87a antandre if the total income of individual is less than rupees 5 lakh andre nimma ottu aadaya 5 lakh rupay varigina aadayakinta kadme iddaga new tax kodbekagutte, aa tax amount ge rebate sigutte. ಅಂದ್ರೆ ಅಪ್ ಟು 5 lakh ನೀವು ಟ್ಯಾಕ್ಸೇ ಕೊಡಂಗಿಲ್ಲ ಅಂತ. ಅಪ್ ಟು 5 lakh ನಿಮ್ ಇನ್ಕಮ್ ಇತ್ತು ಅಂದ್ರೆ ನೀವು ಟ್ಯಾಕ್ಸೇ ಕೊಡಂಗಿಲ್ಲ. ಇಟ್ ಇಸ್ ನಾಟ್ ದಿ ಕ್ವಶನ್ ಆಫ್ ಎಕ್ಸೆಂಪ್ಷನ್, ಎಕ್ಸೆಂಪ್ಷನ್ ಅಲ್ಲ ಅದು. ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ 2.5 lakh ಅಪ್ ಟು 5 lakh ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಲ್ವಾ, ಅದಕ್ಕೆ ರಿಬೇಟ್ ಸಿಗುತ್ತೆ. 87A ನಲ್ಲಿ ರಿಬೇಟ್ ಸಿಗುತ್ತೆ ಅಪ್ ಟು 12,500 ಅಂದ್ರೆ 2.5 to 5 lakh 2.5 lakh ಬರುತ್ತೆ. ಅದಕ್ಕೆ 5% ಅಂದ್ರೆ 12,500 ಅಪ್ ಟು 12,500 ವಿಲ್ ಗೆಟ್ ದಿ ರಿಬೇಟ್. ಇದು ಯಾರಿಗೆ 5 lakh ರೂಪಾಯಿ ವರೆಗಿನ ಆದಾಯವನ್ನ ತೆಗೆದುಕೊಳ್ತಿದ್ದಂತವ್ರು ಮಾತ್ರ ಈ ರಿಬೇಟ್ ಸಿಗೋದು. 5 lakh 1 rupee ಇದ್ರೂ ರಿಬೇಟ್ ಸಿಗಲ್ಲ. ಅರ್ಥ ಆಯ್ತಾ? ಎಸ್ ಸರ್. ಓಕೆ, ಎನಿ ಕ್ವೆಶ್ಚನ್? ಬೇರೆ ಕ್ವೆಶನ್ಸ್ ಇದೆಯೋ ಯಾರಿಗಾದ್ರು ಸ್ಟೂಡೆಂಟ್ಸ್? ಇಲ್ಲ ಸರ್. ಅಂದ್ರೆ ಟ್ಯಾಕ್ಸ್ ಇರ್ಲಿಲ್ಲ ಸರ್ ಇವರಿಗೆ. ಫಸ್ಟ್ ಇಯರ್ ಸರ್ ತಗೋತೀರಿ? ಎಸ್ ಸರ್. ಸೋ ಮೆನಿ ಸ್ಟೂಡೆಂಟ್ಸ್ ಆರ್ ಸಿಟಿಂಗ್ ದೇರ್.
ಎ ಸೆಕ್ಷನ್ ಸ್ಟೂಡೆಂಟ್ಸ್ ಇದೆ ಅಂತ ಅನ್ಸುತ್ತೆ. ಅನ್ಫಾರ್ಚುನೇಟ್ಲಿ ಐ ಡಿಂಟ್ ಮೀಟ್ ಯು. ಈ ಪ್ಯಾಂಡಮಿಕ್ ಸಿಚುವೇಶನ್ ಇಲ್ಲ ಅಂದ್ರೆ ನಿಮ್ಗೆ ಮೀಟ್ ಮಾಡ್ತಾ ಇದ್ದೆ ನಾನು, ಹಾಗಾಗಿ ಮೀಟ್ ಮಾಡಕ್ ಆಗಿಲ್ಲ. ಇರ್ಲಿ, ತೊಂದರೆ ಇಲ್ಲ. ಬೇರೆ ಮಾಹಿತಿ ಅಥವಾ ಟ್ಯಾಕ್ಸ್ ಗೆ ರಿಲೇಟೆಡ್ ಆಗಿ ಕ್ಲಾಸ್ ಗೆ ಸಂಬಂಧಪಟ್ಟಿದ್ದಲ್ದೆ ಇದ್ರೂ ನೀವು ಮಾಹಿತಿಗಳನ್ನ ಕೇಳ್ಬೋದು, ಸರ್ ನಿಮ್ಗೆ ಆನ್ಸರ್ ಮಾಡ್ತಾರೆ. ಕೇಳ್ಬೋದು ಕೇಳ್ಬೋದು, ಯಾವುದೇ ಗೊತ್ತಿದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲ. ಯಾವ್ದಾದ್ರು ಕೇಳ್ಬೋದು. ಅವ್ರಿಗೆಲ್ಲ ಆನ್ಲೈನ್ ಕ್ಲಾಸ್ ಇದಾಗ್ಬಿಟ್ಟಿದೆ, ಕ್ಲಾಸ್ ರೂಮ್ ಅಲ್ಲಿ ಇದ್ರೆ ಮಾತಾಡ್ತಾ ಇದ್ರು. ಕೇಳೋ ಅದರದೇ ಸಬ್ಜೆಕ್ಟ್ ಹೇಳ್ತಿದ್ದಾರೆ, ಕೇಳ್ಬೋದು. ಅವನು ಕೊರೋನಾ ಬಗ್ಗೆ ನಿನ್ನೆ ಒಂದು ಒಳ್ಳೆ ಕ್ವಶನ್ ಕೇಳ್ದ. ಹೌದಾ? ಅದನ್ನೇ ಕೇಳಪ್ಪ ನೋಡು ಈಗ. ಉದಯ್ ಸರ್. ಹಾ ಹೇಳಪ್ಪ. ಸರ್ ಅದೇ ನಿನ್ನೆ ಒಂದು ನಾಕ್ ಬಂಗ್ಲಾ ಪ್ರೆಸ್ ಕ್ಲಬ್ ಅಂತ ಒಂದು ಮೀಟಿಂಗ್ ಮಾಡಿದ್ವಿ. ಅಲ್ಲಿ ಹೊಸ ಕಟ್ಟಡ ಆರಂಭದಲ್ಲಿ ಪತ್ರಕರ್ತರು ಫೇಕ್ ನ್ಯೂಸ್ ಎಲ್ಲ ಬಿಡ್ತಾರೆ ಅಂತ, ಅದ್ರ ಬಗ್ಗೆ ಒಂದು ಮೀಟಿಂಗ್ ಅವರೆಲ್ಲ ಏನೇನು ಹೇಳ್ತಿದ್ರು ಕ್ವಶನ್ ಕೇಳೋರೆಲ್ಲ ಕೇಳಿದ್ರು. ನಾನು ಕೇಳ್ದೆ ನಮ್ಮ ಮನೆಯಲ್ಲಿ ಸರ್ ಕೊರೋನಾ ಟೈಮಲ್ಲಿ ಮಧ್ಯೆ ಟಿವಿ ನೋಡ್ತಿದ್ರು, ಅದು ಕೊರೋನಾ ಗ್ರಾಫಿಕ್ಸ್ ನ ಏನ್ ಮಾಡೋರು ಟಿವಿ ಸ್ಕ್ರೀನ್ ಮೇಲೆ ಹಾಸ್ಪಿಟಲ್ ಬರಕ್ಕೆ ಸ್ಕ್ರೀನ್ ಅದ್ ತೋರಿಸ್ತಾ ಇದ್ರೆ. ಆಗ ನಮ್ಮ ಅಜ್ಜಿ ನೋಡಿ ಅವ್ರಿಗೇನ್ ಗೊತ್ತಾಗಲ್ವಲ್ಲ ಸರ್ ಅವ್ರು ಓದಿಲ್ಲ ಏನ್ ಹಾಸ್ಪಿಟಲ್ ಮೇಲೆ ಇದೆ ಅಂತ ಹೇಳ್ಬಿಟ್ಟವ್ರೆ. ನಾವು ನಾಗಮಂಗಲ ಕೊಡ್ಬೇಕಾದ್ರೆ ಅವ್ರೇನ್ ಹೇಳ್ತಾರೆ ಹಾಸ್ಪಿಟಲ್ ಹೋಗ್ಬಿಟ್ಟು ಅಲ್ಲೇ ಕೊರೋನಾ ಅದೇ ಅಲ್ಲೇ ಕೊರೋನಾ ಅದೇ ಅಂತ ಹೇಳ್ತಾರೆ. ಇದೇನೋ ಅವರು ಆ ತರ ಎಲ್ಲ ಮಾಡೋ ತಪ್ಪು ಕಣಪ್ಪ, ಗ್ರಾಫಿಕ್ಸ್ ಎಲ್ಲ ಎಡಿಟ್ ಮಾಡೋದು ಅಂತ ಹೇಳಿದ್ರು ಸರ್. ಆಮೇಲೆ ಈಗ ಕಂಟೆಂಟ್ ನ ಅವ್ರು ಏನ್ ಮಾಡ್ತಾರೆ ಇದನ್ ಹೇಳಲ್ಲ, ಅದನ್ನ ಒಂದ್ ಸ್ವಲ್ಪ ಅಲಂಕೃತವಾಗಿ ಒಂದ್ ಸ್ವಲ್ಪ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಒಂದು ಇದ್ ಕೊಟ್ಟು ಹೇಳ್ತಾರೆ. ಈಗ ಸರ್ ಫಾರ್ ಎಕ್ಸಾಂಪಲ್ ಪ್ರವಾಹ ಕೊಡಬೇಕು, ಅಲ್ಲಿ ಹೆಂಗ ಹೇಳ್ತಾರೆ ಅಂದ್ರೆ ಅವರು ಈಗ ಬೆಟ್ಟದ ಮೇಲಿಂದ ಮನೆ ಯಾರ ಬರ್ತೈತೆ ಅಂತ ಅಂದ್ರೆ ಬೆಟ್ಟದ ಮೇಲಿನಿಂದ ಮನೆ ಜಾರಿ ಬಂತು ಅಂತ ಹೇಳ್ತಾರೆ ಸರ್. ಅದು ಎದುರಿಸ್ತಾ ಹೇಳ್ತಾರೆ ಆ ಕೊಟ್ಟಗಳು ಅವೆಲ್ಲ ಸ್ವಲ್ಪ ಮನೇಲಿ ಹೇಳ್ತಾರೆ ಹೇಳ್ತಾರೆ ಅವ್ರು ಏನ್ ಅಂತ ತಿಳ್ಕೋಬಹುದು ಅಂತ ಕ್ವಶನ್. ಆಕ್ಚುಲಿ ನೀನು ಹೇಳದ್ದು ಒಂದು 50% ಕೇಳುತ್ತೆ ಕೇಳಲು ಲಿಂಕ್ ಆಯ್ತು. ನಿನಗೆ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ನಾನು ಕೇಳುತ್ತೆ ಎಲ್ಲ ಸರಿಯಾಗಿ ಅಂತ ಹೇಳಲಿಲ್ಲ. ಅದರಿಂದ ನೀವೇನ ಏನಾದ್ರು ಎಕ್ಸ್ಪ್ಲೈನ್ ಮಾಡಿದ್ರೆ ಮಾಡ್ಬೋದು ಅದನ್ನ. ಅದು ಏನ್ ರಾಜೇಂದ್ರ ಏನಂದ್ರೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳ್ತೇನೆ ಅವ್ರ ಅಜ್ಜಿಗೆ, ಅಜ್ಜಿ ಮೈಕೈ ನೋವಾಗಿದೆ ಇಂಜೆಕ್ಷನ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಿಂತೆ. ಅಯ್ಯೋ ಮೊಮ್ಮಗನೇ ಹೋಗ್ಬೇಡ ಕಣು ಹಾಸ್ಪಿಟ್ಲಿಗೆ, ಹಾಸ್ಪಿಟ್ಲಿ ಗೋಡೆ ಮೇಲೆ ಅಡ್ವರ್ಟೈಸ್ ಬರ್ದಿರ್ತಾರಲ್ಲ ಕೊರೋನಾ ಇವು ಬರುತ್ತಲ್ಲ ಅದು ಟೊಮೊಟೊ ಹಣ್ಣಿನ ಮೇಲೆ ಏನೇನೋ ಚುಚ್ಚಿದಂಗೆ ಕಾಣ್ತಾ ಇರ್ತಲ್ಲ ಅದು ವೈರಸ್ ವೈರಸ್. ಆಸ್ಪತ್ರೆಯ ಬಿಲ್ಡಿಂಗ್ ಮೇಲೆಲ್ಲ ಓಡಾಡ್ತವೆ ವೈರಸ್ಗಳು, ನೀನ್ ಅಲ್ಲಿಗೆ ಹೋಗ್ಬೇಡ ಅಂತ. ಇರ್ಬೋದು ಹಾಸ್ಪಿಟಲ್ ಬಿಲ್ಡಿಂಗ್ ಮೇಲೆ ಓಡಾಡ್ತಾ ಇರ್ಬೋದು, ನೀನು ಆಸ್ಪತ್ರೆ ಅಂತ ಹೋಗ್ಬೇಡ, ಆಸ್ಪತ್ರೆ ಬಿಲ್ಡಿಂಗ್ ಮೇಲೆಲ್ಲ ಓಡಾಡ್ತಾ ಇದಾವೆ ವೈರಸ್ ಅಂತ. ಕರೆಕ್ಟ್, ಈಗ ಗಾಳಿನಲ್ಲಿ ಹೋಗ್ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಓಡಾಡಿರ್ಬೋದು ಅದು. ಆಮೇಲೆ ಇನ್ನೊಂದು ಅವನು ಹೇಳಿದ್ ಏನ್ ಗೊತ್ತಾ, ಕೇರಳದಿಂದ ವೈರಸ್ ಹೇಗ್ ಬರ್ತಾ ಇದೆ ಅಂದ್ರೆ ಬಸ್ ಮೇಲಿಂದ ಕೆಳಗೆ ಇಳಿದು ಬಂದಂಗೆ ಬರ್ತಾ ಇದೆ ಅಂತ ವೈರಸ್ ಅಂದ್ರೆ ಉತ್ಪ್ರೇಕ್ಷೆಯಿಂದ ಹೇಳ್ತಾರೆ ಅಂತ. ವೈರಸ್ ಹರಡ್ತಾ ಇದೆ ಅಂದ್ರೆ ಸಾಕು, ಬಟ್ ಬಸ್ಸತ್ತಿ ಬಸ್ ಇಳಿದಂಗೆ ಹೇಗ್ ಬರುತ್ತೆ ಆ ರೀತಿ ಬರ್ತಾ ಇದೆ ಅಂತ ಉತ್ಪ್ರೇಕ್ಷೆಯಿಂದ ಹೇಳಿ ಮಾಧ್ಯಮದವರು ನಮ್ ತಲೆ ಕೆಡಿಸ್ತಾರೆ. ಅದಕ್ಕೆ ಅವ್ರೇನ್ ಹೇಳಿದ್ರು ಗೊತ್ತಾ, ಅಪ್ಪ ನೀನ್ ನನಗೆ ಟೆನ್ಷನ್ ಮಾಡ್ತಾ ಇದೀಯ ಕಣೋ ಅಂದ್ರು. ಅವರು ಯಾರಿಗೊಂದ್ ಪ್ರಶ್ನೆ ಮಾಡ್ತಿದ್ನ ಅವ್ರಿಗೆ, ನೀನ್ ನನಗೆ ಟೆನ್ಷನ್ ಮಾಡ್ತಿದೀಯ ಈ ಕ್ವಶನ್ ಕೇಳಿ ಅಂತ. ಅಷ್ಟೊಂದು ಅವೇರ್ನೆಸ್ ಆಗ್ಬಿಟ್ಟಿದೆ ಎಲ್ಲಾ ಕಡೆ ಈಗ ಅದ್ರ ಬಗ್ಗೆ. ಏನೋ ಒಳ್ಳೆ ಮಿಮಿಕ್ರಿ ಮಾಡ್ತಾನೆ ಹಾಗಾಗಿ ಅವನಿಗೆ. ಯಾರು ನಾಗಭೂಷಣ? ಭೂಷಣ ಅಲ್ಲ, ಉದಯ್ ಕುಮಾರ್.
ಉದಯ್ ಕುಮಾರ್ ನಾಗಭೂಷಣ್ ತರ ವಾಯ್ಸ್ ಇತ್ತು. ನಾಗಭೂಷಣ್ ಬಿ ಎಸ್ ಸಿ ಅವ. ಅದೇ ಅದೇ ಸೈನ್ಸ್ ಸ್ಟೂಡೆಂಟ್. ನಿಮಗೆ ಚಾಲು ಕೊಡಿಸೋಕಿಲ್ಲ ಚಾಲು ಹಣ್ಣು ದೂರ ಏನು ಬೇಡಕ್ಕ ಇಟ್ಕೊಂಡಿರ್ಬೋದು ವಿದ್ಯಾರ್ಥಿಗಳ ಪ್ರಶ್ನೆಗಳೆಲ್ಲ ಮುಗ್ದಿದ್ರೆ ಏನಾದ್ರು ಪ್ರಶ್ನೆಗಳಿದ್ಯಾ ಕ್ಲೋಸ್ ಮಾಡ್ತಾ ಇದೀವಿ. ನಮ್ಮೆಲ್ಲಾ ಸ್ಟೂಡೆಂಟ್ಸ್ ತಿಳ್ಕೊಳ್ಳೇಬೇಕಾಗಿದ್ದಂತಹ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನ ನೀಡಿರುವಂತಹ ನಮ್ಮ ಕಾಲೇಜಿನ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನ, ನಮ್ಮ ವಿಭಾಗದ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿರುವಂತಹ ನಮ್ಮೆಲ್ಲರ ನೆಚ್ಚಿನ ಗುರುಗಳು, ಹಿರಿಯರು, ಸದಾ ಹಸನ್ಮುಖಿಗಳಾಗಿರುವಂತಹ ಸಂಪನ್ಮೂಲ ವ್ಯಕ್ತಿಗಳು ಆಗಿರುವಂತಹ ಪ್ರೊಫೆಸರ್ ರಾಜೇಂದ್ರ ಸರ್ ಅವರಿಗೆ ಹೃದಯಪೂರ್ವಕವಾದಂತಹ ಅನಂತ ಅನಂತ ಧನ್ಯವಾದಗಳು. ಧನ್ಯವಾದಗಳು ಸರ್. ಹಾಗೆ ಕಾರ್ಯಕ್ರಮದಲ್ಲಿ ಸರ್ವರನ್ನು ವಂದಿಸಲಿದ್ದಾರೆ ನಮ್ಮ ಕಾಲೇಜಿನ ವಾಣಿಜ್ಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಎನ್ ಕೆ ಹರೀಶ್ ಸರ್ ಅವರು. ಜೈ ಶ್ರೀ ಗುರುದೇವ್. ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಡೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ನಮ್ಮ ಕಾಲೇಜಿನ ಕ್ರಿಯಾಶೀಲ ಪ್ರಾಂಶುಪಾಲರು ಆದ ಡಾಕ್ಟರ್ ಬಿ ಕೆ ಲೋಕೇಶ್ ಅವರಿಗೆ ತುಂಬ ಹೃದಯ ವಂದನೆಗಳು. ಹಾಗೂ ಈ ಒಂದು ಕಾರ್ಯಕ್ರಮದ ರಿಸೋರ್ಸ್ ಪರ್ಸನ್ ಆಗಿ ನಮ್ಮ ಗುರುಗಳು ನಿರಾಳವಾಗಿ 2 ಗಂಟೆಗಳ ಸಮಯ ನಮ್ಮ ವಿದ್ಯಾರ್ಥಿಗಳಿಗೆ ಜೊತೆಗೆ ನಮಗೆ ಇನ್ಫಾರ್ಮೇಷನ್ನ ಕೊಟ್ಟು ಒಂದು ಪ್ರೋಗ್ರಾಮ್ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ತುಂಬ ಹೃದಯದ ವಂದನೆಗಳು. ಹಾಗೂ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದು ಬರಲು ಕಾರಣಕರ್ತರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್, ತ್ರಿವೇಣಿ ಮೇಡಮ್ ಮತ್ತು ಎಲ್ರಿಗೂ ಕೂಡ ತುಂಬ ಹೃದಯದ, ಸಿಬ್ಬಂದಿ ವರ್ಗದ ಎಲ್ಲರಿಗೂ ಕೂಡ ತುಂಬ ಹೃದಯದ ವಂದನೆಗಳು. ಹಾಗೂ ನೆಚ್ಚಿನ ವಿದ್ಯಾರ್ಥಿಗಳಿಗೂ ಕೂಡ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ತ್ರಿವೇಣಿ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರಿ. ಇನ್ನೊಂದು ಕೂಡ ಆಯ್ತಾ? ಹಾಂ.